ತಮ್ಗೆಲ್ಲರಿಗೂ ಕೂಡ ಇವತ್ತಿನ ಕರೆಂಟ್ ಅಫೇರ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಆಸ್ಪತ್ರೆ ಅವಾಂತರ ವಿ ಪ್ರಾಮಿಸ್ಟರ್ ನಾವು ಈ ಹಿಂದೆ ಹೇಳಿದಾಗೆ ಹಾಜಿ ಅಬ್ದುಲ್ಲಾ ಆಸ್ಪತ್ರೆಗೆ ಇದೊಂದು ಸರಿಯಾಗಿ ಇತ್ಯರ್ಥವಾಗುವವರೆಗೆ ಕೂಡ ಸ್ಪಂದನ ವಾಹಿನಿ ನಾವು ಯಾವುದೇ ನಿರ್ಧಾರಗಳು ಅದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರ ಹೊರಬರುವವರಿಗೆ ಕೂಡ ಚರ್ಚೆಯನ್ನು ನಾವು ನಿಲ್ಲಿಸುವುದಿಲ್ಲ ಜನರ ಎದುರಿಗೆ ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಕುರಿತಾಗಿರ್ತಕ್ಕಂಥ ಪ್ರಕರಣ ಅಥವಾ ಆ ಒಂದು ಇಶ್ಯೂ ಯಾವ ರೀತಿಯಾಗಿರ್ತಕ್ಕಂಥ ಪ್ರಗತಿಯನ್ನು ಕಾಣ್ತಾ ಇದೆ ಅಥವಾ ಯಾವ ಆ್ಯಂಗಲಲ್ಲಿ ಹೋಗ್ತಾ ಇದೆ ಇವೆಲ್ಲವನ್ನು ಕೂಡ ಇದುವರೆಗೆ ನಾವು ನಿಮ್ಮೆದುರಿಗೆ ತೋರಿಸ್ತಾ ಇದ್ವಿ ಇದೀಗ ಅಡಿಷನಲ್ ಕೋರ್ಟಲ್ಲಿ ಈಗ ಕೆಳ ನ್ಯಾಯಾಲಯದಲ್ಲಿ ಯಾವ ಒಂದು ತೀರ್ಪನ್ನು ನೀಡಿದ್ರೂ ಅದನ್ನು ಪ್ರಶ್ನಿಸಿ ಇವರು ಎಡಿಷನಲ್ ಕೋರ್ಟಿಗೆ ಹೋಗಿದ್ರು ಅಲ್ಲಿ ಇದೀಗ ಮರು ಮರುಪಿ ಪರಿಶೀಲನೆಗೆ ಇದೀಗ ಆಜ್ಞೆಯನ್ನ ಅನುಮತಿಯನ್ನ ನೀಡಲಾಗಿದೆ ಸೊ ಈ ಕುರಿತಾಗಿ ಚರ್ಚೆಯನ್ನ ಮಾಡ್ತೇವೆ ಚರ್ಚೆಗೆ ನಮ್ಮೊಂದಿಗೆ ಸ್ವತಃ ಹಾಜಿ ಅಬ್ದುಲ್ಲಾ ರವರ ಫ್ಯಾಮಿಲಿ ಮೆಂಬರ್ ಆಗಿರ್ತಕ್ಕಂತಹ ಕುಟುಂಬಸ್ಥರಾಗಿರ್ತಕ್ಕಂತಹ ಇಕ್ಬಾಲ್ ಮನ್ನರ್ ಅವರು ನಮ್ಮೊಂದಿಗೆ ಇದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅದ್ರ ಜೊತೆಯಲ್ಲೇ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂತಹ ಈ ಹಾಜಿ ಅಬ್ದುಲ್ಲಾ ಆಸ್ಪತ್ರೆಯ ವಿಚಾರದ ಕುರಿತಾಗಿ ಕಾಂಗ್ರೆಸ್ನ ವಲಯದಿಂದ ಅನೇಕ ಧ್ವನಿಗಳನ್ನ ಇದುವರೆಗೆ ನೀವೆಲ್ಲರೂ ಕೂಡ ಕೇಳಿದ್ದೀರಾ ಜನಾರ್ದನ್ ಭಂಡಾರ್ಕರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬಹುಶಃ ಹಾಜಿ ಅಬ್ದುಲ್ಲಾ ಆಸ್ಪತ್ರೆಯ ಹೋರಾಟದಲ್ಲಿ ಹಿಂದಿನಿಂದಲೂ ಇಂದಿನವರೆಗೆ ಪ್ರತಿಯೊಂದು ವಿಚಾರಗಳನ್ನ ಪಿನ್ ಟು ಪಿನ್ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿದಂತಹ ಆರ್ ಟಿ ಐ ಕಾರ್ಯಕರ್ತರು ಮತ್ತು ಹೋರಾಟಗಾರ ಯೋಗೀಶ್ ಶೆಟ್ಟರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಿ ವಿ ಭಂಡಾರಿ ಅವರು ಕೂಡ ನಮ್ಮೊಂದಿಗೆ ಸೇರ್ಲಿಕ್ಕಿದ್ದಾರೆ ಆರಂಭದಲ್ಲಿ ಯೋಗೀಶ್ ಶೆಟ್ ಅವರೇ ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಸೊ ಇದೀಗ ಅನೇಕ ಜನರು ಅದೇ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ಕೈಗೊಂಡಿದ್ರು ಹೋ ಇದೀಗ ಕೋಟೆ ಹೇಳಿತ್ತು ಇನ್ನು ಮುಂದೆ ಆಗುವುದಿಲ್ಲ ಖಾಸಗೀಕರಣ ಅಥವಾ ಬಿ ಬಿ ಆರ್ ಶೆಟ್ಟಿ ಅವರು ಬರ್ತಾರೆ ಇದನ್ನು ನಡೆಸ್ಕೊಂಡು ಹೋಗ್ತಾರೆ ಉಚಿತವಾಗಿ ಇನ್ನೂರು ಬೆಡ್ನ ಹಾಸ್ಪಿಟಲ್ ಉಚಿತವಾಗಿ ಜನರಿಗೆ ನೀಡ್ತಾರೆ ಅನ್ನುವಂತ ಭಾವನೆಯಲ್ಲಿ ಜನರು ಕೂಡ ಇದ್ರು ಸೊ ಇದೀಗ ಇದಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ ತಾವೇನು ಹೇಳ್ತಾರೆ ಈ ಕುರಿತಾಗಿ ಖಂಡಿತ ಈಗ ಜನರು ಹೇಳ್ತಾ ಇದ್ರು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಇನ್ನೂರು ಬೆಡ್ ಆಸ್ಪತ್ರೆ ಫ್ರೀ ಆಗಿ ಕೊಡುವಂಥದ್ದು ನಾಲ್ನೂರನ್ನು ಅವರು ಏನು ಚಾರ್ಜ್ ಮಾಡ್ತಾ ಅಂತ ಅಂತೇಳಿ ಅದನ್ನು ನಾವು ಪ್ರಶ್ನೆ ಮಾಡಿ ನಾವು ಕೆಳ ಕೋರ್ಟಲ್ಲಿ ಹೋಗಿದ್ದೆವು ಕೆಳಗಿನ ಕೋರ್ಟಲ್ಲಿ ಉಡುಪಿ ಕೋರ್ಟಲ್ಲಿ ಹೋದಾಗ ಏನಾಯಿತು ಹೇಳಿದರೆ ಅದು ಯಾವ ಸ್ಥಿತಿಯಲ್ಲಿಲ್ಲ ನಮ್ಮ ಅವರು ನಮ್ಮ ವಾದವನ್ನು ಅವರು ತಿರಸ್ಕಾರ ಮಾಡಿಬಿಟ್ಟಿದ್ದರು ಅದೇ ರೀತಿ ನಾವು ಅದನ್ನು ಪ್ರಶ್ನೆ ಮಾಡಿ ಹೆಚ್ಚುವರಿ ನ್ಯಾಯಾಲಯದಲ್ಲಿ ಯಾವುದು ಈ ಮೂರನೇ ಹೆಚ್ಚುವರಿ ನ್ಯಾಯಾಲಯದಲ್ಲಿ ನಾವು ಪ್ರಶ್ನೆ ಮಾಡಿದೆವು ಅದಕ್ಕೆ ಏನು ಮಾಡಿದ್ದಾರೆ ಹೇಳಿದರೆ ನಮ್ಮ ಈ ವಾದವನ್ನು ನೀವು ತಗೊಳ್ಬೇಕು ತೆಕೊಂಡು ಪುನಃ ಅದನ್ನು ಮರುಪರಿಶೀಲನೆ ಮಾಡಬೇಕು ಅಂತೇಳಿ ನಮಗೆ ಪುನಃ ಈಗ ನಮಗೆ ಒಂದು ಸ್ಟೆಪ್ ಹೆಜ್ಜೆ ನಮಗೆ ಒಳ್ಳೆಯ ಅದರಲ್ಲಿ ರೆಸ್ಪಾನ್ಸ್ ಸಿಕ್ಕಿದೆ ಅದೇ ರೀತಿಯಲ್ಲಿ ನಾವು ಅದನ್ನು ಈಗ ನಾವು ಇನ್ನು ಮುಂದೆ ನಾವು ಯಾವ ರೀತಿಯಲ್ಲಿ ಅದನ್ನು ಹೇಳಿ ನಮ್ಮ ವಕೀಲರು ಈಗಾಗಲೇ ಸ್ಪಷ್ಟವಾಗಿ ಅದಕ್ಕೆ ಏನೆಲ್ಲ ಕಾರಣಗಳಿದೆ ಹಾಜಿ ಅಬ್ದುಲ್ಲರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಇಂಡೆಂಚರ್ ಅಂದರೆ ಒಪ್ಪಂದ ಮುಖಾಂತರ ಕೊಟ್ಟಂಥ ಯಾವುದೆಲ್ಲ ಇದೆ ಅದನ್ನೆಲ್ಲ ನಾವು ದಾಖಲೆ ಕೊಟ್ಟಿದ್ದೇವೆ ಮತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕೋಚ್ಮ್ಯಾನ್ ಬ್ರಿಟಿಷ್ ಕೋಚ್ಮ್ಯಾನ್ ಆಗ ಬರೆದಂಥದ್ದು ಏನು ಹೇಳಿದ್ರೆ ಅದರಲ್ಲಿ ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಇದೆ ಆಗ ಅದಕ್ಕೆ ಏನು ಕೊಟ್ಟಿದ್ದಾರೆ ಹೇಳಿದರೆ ಲೋಕಲ್ ಫಂಡ್ ಆಸ್ಪತ್ರೆ ಇವತ್ತಿಗೂ ಅದಕ್ಕೆ ಕೇಳುವಂತದ್ದು ಲೋಕಲ್ ಫಂಡ್ ಆಸ್ಪತ್ರೆ ಅಂತ ಹೇಳಿ ಆ ಲೋಕಲ್ ಫಂಡ್ ಆಸ್ಪತ್ರೆ ಇದೆ ಅಂತ ಹೇಳುವ ದಾಖಲೆಗಳು ಖಂಡಿತ ನಮ್ಗೆ ಸಿಕ್ಕಿದೆ ಅದರಲ್ಲಿ ದಾನವಾಗಿ ನಾನು ನೀಡಿದ್ದೇನೆ ಅನ್ನುವಂತ ದಾಖಲೆಗಳು ಜನಾರ್ದನ್ ಭಂಡಾರ್ಕರ್ ಅವರ ಪ್ರಕಾರ ಇವತ್ತು ಹಾಜಿ ಅಬ್ದುಲ್ಲಾ ರವರ ಆಸ್ಪತ್ರೆಯನ್ನು ಹಾಜಿ ಅಬ್ದುಲ್ಲಾ ರವರ ಹೆಸರಿಗೆ ಕುಂದುಬಾರದ ರೀತಿಯಲ್ಲಿ ಕಾಂಗ್ರೆಸ್ ಇವತ್ತು ಅದನ್ನು ನಡೆಸ್ಕೊಂಡು ಹೋಗ್ತದೆ ಶಂಭು ಶೆಟ್ಟಿ ಅವರ ಹೆಸರು ಅದರಲ್ಲಿ ಇರ್ತದೆ ಅನ್ನೋದು ಜನಾರ್ದನ್ ಬಂಡರ್ಕರ್ ಅವರ ಮಾತು ಬಹುಶಃ ಜನಾರ್ದನ್ ಬಂಡರ್ಕರ್ ಅವರು ಉತ್ತರ ಪಡೆದುಕೊಳ್ಳುವ ಮೊದಲಿಗೆ ಹಾಜಿ ರವರ ಕುಟುಂಬಸ್ಥರು ಇಕ್ಬಾಲ್ ಮನ್ನರ್ ಅವರು ಸರ್ ಈ ಕುರಿತಾಗಿ ತಾವೇನು ಹೇಳ್ತೀರಾ ಸೊ ಕತಾರ್ನಲ್ಲಿ ತಾವು ಪ್ರಸಿದ್ಧವಾಗಿರ್ತಕ್ಕಂಥ ಸಮಾಜ ಸೇವಕರು ಇಲ್ಲಿ ಈ ಭಾಗದಲ್ಲಿ ಯಾವ ರೀತಿ ಸಮಾಜ ಸೇವಕರಿದ್ದಾರೋ ಕತಾರ್ನಲ್ಲಿ ತಾವು ಕೂಡ ಅದೇ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸಿದವರು ಬಹುಶಃ ಇದೇ ಪ್ರಕರಣಕ್ಕಾಗಿ ವೀಸಾವನ್ನು ಬದಲಿಸಿ ಇಲ್ಲಿಗೆ ಬಂದಿದ್ದೀರೋ ಇಲ್ವೋ ಗೊತ್ತಿಲ್ಲ ಬಟ್ ಈ ಕುರಿತಾಗಿ ತಾವೇನು ಹೇಳ್ತೀರಾ ಸರ್ ಮೊದಲಾಗಿ ಹಾಜಿ ಅಬ್ದುಲ್ಲಾ ಫ್ಯಾಮಿಲಿ ಪರವಾಗಿ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಈ ಎಗ್ರಿಮೆಂಟ್ ಎಮ್ ಒ ಯು ಮಾಡೋ ಮುಂಚೆ ನಮ್ಮ ಸರ್ಕಾರ ನಮ್ಮ ಹತ್ರ ಒಂದು ಮಾತು ನಮಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಸಮಾಜ ಸೇವಕರು ನಮ್ಮ ಬೇರೆ ನಮ್ಮ ಫ್ರಂಟ್ ಲೈನ್ ಲೀಡರ್ಸಿಗೆ ತಗೊಂಡುಕೊಂಡು ಅವಕ್ಕೆ ವಿಶ್ವಾಸ ತಗೊಂಡುಕೊಂಡು ಏನಾದರೂ ಕಾರ್ಯಕ್ರಮ ಮಾಡ್ತಿದ್ರೆ ನಾವು ಅದನ್ನೊಂದು ಸೊಲ್ಯೂಷನ್ಸ್ ಕೊಡ್ತಿದ್ದೇವೆ ನಮಗೆ ಇಷ್ಟ ತನಕ ನಮ್ಮ ಮಂತ್ರಿಗಳಾಗಲಿ ನಮ್ಮ ಸರ್ಜನ್ ಆಗಲಿ ಯಾರೂ ಆಗಲಿ ನಮಗೆ ಬಿ ಆರ್ ಶೆಟ್ಟರು ಆಗಲಿ ನಮಗೆ ಇನ್ನೂ ಇವತ್ತಿಗೂ ಕಾಂಟ್ಯಾಕ್ಟ್ ಮಾಡಿಲ್ಲ ನಮ್ಮ ಹತ್ರ ಒಂದು ವಿಷಯ ನಮ್ಮ ಹತ್ರ ಕೇಳಿಲ್ಲ ನಾನು ಟಿ ವಿಯಲ್ಲೇ ನೋಡಿದೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದು ಅಷ್ಟೇ ಕೆ ನಾವು ಈ ಆಸ್ಪತ್ರೆಯನ್ನು ಬಿ ಆರ್ ಶೆಟ್ಟಿ ಅವರಿಗೆ ಕೊಡ್ತಾ ಇದ್ದೇವೆ ವರ್ಷಕ್ಕೆ ಲೀಸ್ ಕೊಡ್ತಾ ಇದ್ದೇವೆ ಅಂತ ಆದ್ರೆ ಅವರಿಗೆ ನಾವು ನಮ್ಮ ಸಂಬಂಧಿಕರು ಇಲ್ಲಿ ಇದ್ದಾರ ದಾನಪತ ಉಂಟಾ ಅವರಿಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಹಾಗಾದ್ರೆ ನೀಡ್ತಾ ಇದ್ರಿಯಾ ಇಲ್ಲ ಇಲ್ಲ ನಾವು ಒಂದು ಸೊಲ್ಯೂಷನ್ ಬರ್ತಿತ್ತಲ್ಲ ಒಂದು ಸೊಲ್ಯೂಷನ್ ಕ್ರಿಯೇಟ್ ಆಗ್ತಿತ್ತು ಒಂದು ಹೊಂದಾಣಿಕೆ ಆಗ್ತಿತ್ತು ಈಗ ಏನಾಗಿದೆ ಅಂದರೆ ನಾವು ಸೀದಾ ಕೋರ್ಟ್ ಸ್ಟೆಪ್ಸ್ ಹೋಗಿದ್ದೇವೆ ಹ್ಞೂ ಹ್ಞೂ ನಾವು ಕೋರ್ಟಲ್ಲಿ ಫೈಟ್ ಮಾಡ್ತಾ ಇದ್ದೇವೆ ಹ್ಞೂ ಹ್ಞೂ ನಮ್ಗೆ ಈಗ ಅದರಿಂದ ಒಂದು ಜ ಒಂದು ಜಯ ಸಿಕ್ಕಿತ್ತು ಆಲ್ರೆಡಿ ಹ್ಞೂ ಹ್ಞೂ ಅದರ ನಂತರದ ವಿಷಯ ಕೂಡ ನಾನು ನಿಮಗೆ ಹೇಳಿ ಬಯಸ್ತೇನೆ ಇವರು ಫೌಂಡೇಶನ್ಸ್ ಹಾಕಿದರು ಎರಡು ಫೌಂಡೇಶನ್ ಹಾಕಿದರು ಒಂದು ಸಲ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮರು ಬಂದರು ಒಂದು ಸಲ ನಮ್ಮ ರಾಷ್ಟ್ರಪತಿಯವರು ಬಂದರು ಆದರೂ ಕೂಡ ನಮ್ಮ ಈ ನಮ್ಮ ಆಜ್ ಹಾಜ್ ಹಬ್ಬ ರಿಲೇಟೀವ್ಸ್ ಒಬ್ರಿಗೂ ಕೂಡ ಆಮಂತ್ರಣ ಅವರು ಕೊಡಲಿಲ್ಲ ಮತ್ತು ನಾವು ಯಾಕೆ ಕಾಂಪ್ರಮೈಸ್ ಮಾಡ್ಬೇಕು ಹೇಳಿ ಹ್ಮ್ ಹ್ಮ್ ನಮ್ಗೆ ಎಷ್ಟು ನೋಡ್ ಬಹುಶಃ ಬಹುಶಃ ಜನಾರ್ದನ್ ಭಂಡಾರ್ಕರ್ ಅವರು ಈ ಭಾಗದ ಓರ್ವ ಪ್ರಮುಖ ಕಾಂಗ್ರೆಸ್ ಮುಖಂಡರು ಎದುರಿಗೆ ಇದ್ದಾರೆ ಜನಾರ್ದನ್ ಭಂಡಾರ್ಕರ್ ಅವರು ಇವರ ಪ್ರಕಾರ ಇವತ್ತು ಹಾಜಿ ಅಬ್ದುಲ್ಲಾ ಅವರ ಫ್ಯಾಮಿಲಿಯನ್ನ ಅಥವಾ ಅವರು ದಾನವನ್ನು ನೀಡಿದಂತ ಆಸ್ಪತ್ರೆಯನ್ನ ಬೇರೆಯವರಿಗೆ ಹಸ್ತಾಂತರಿಸುವಾಗ ಅಥವಾ ಲೀಸಿಗೆ ತಾವು ಹೇಳುವಾಗೆ ಲೀಸಿಗೆ ನೀಡುವ ಮೊದಲಿಗೆ ಆ ಫ್ಯಾಮಿಲಿಯ ಯಾವುದೇ ಮೆಂಬರ್ ಗಳ ಬಳಿಯೂ ಕೂಡ ಕೇಳಲಿಲ್ಲ ಅಥವಾ ಜನರ ಆಶ್ವಾಸನೆ ಅಥವಾ ಜನರ ಭಾವನೆಗಳಿಗೆ ಬೆಲೆಯನ್ನ ನೀಡಲಿಲ್ಲ ಅನ್ನೋದು ಅವರ ಆ ಮಾತಿನ ಅಭಿಪ್ರಾಯ ತಾವೇನು ಹೇಳ್ತೀರಾ ಒಂದು ಸಲ ಸರ್ಕಾರಕ್ಕೆ ದಾನ ಕೊಟ್ಟ ನಂತರ ಸರ್ಕಾರ ಅದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಎಲ್ಲ ಹಕ್ಕುಗಳನ್ನು ಸ ಸರ್ಕಾರ ಇಟ್ಕೊಂಡಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ದಾನದ ಪತ್ರದ ಬಗ್ಗೆ ಕೂಡ ಅದರ ಬಗ್ಗೆ ಕೂಡ ಸರ್ಕಾರದಲ್ಲಿ ಕೂಡ ಕೇಳಿದರೆ ದಾನಪತ್ರದ ಏನು ಮೂಲ ಪ್ರತಿ ಸಿಗ್ತಾ ಇಲ್ಲ ಅಂತ ಆ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಸತ್ಯ ಸುಳ್ಳು ಗೊತ್ತಿಲ್ಲ ಇದು ಈ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಕೂಡ ಸ್ಪಷ್ಟನೆ ಬೇಕಾಗಿದೆ ಇವತ್ತು ಆದ್ದರಿಂದ ಇವತ್ತು ಒಂದು ಇನ್ನೂರು ಬೆಡ್ಡಿನ ಒಂದು ಉಚಿತ ಹಾಸ್ಪಿಟ್ಲ್ ಕಟ್ತೇನೆ ಹೇಳಿದೆ ಒಂದು ಎಪ್ಪತ್ತು ಎಂಬತ್ತು ನೂರು ಕೋಟಿಯಲ್ಲಿ ನಾವೇಕೆ ಜನರಿಗೆ ಉತ್ತಮವಾದ ಒಂದು ಆರೋಗ್ಯದ ಸ್ಪೆಷಲಿ ಫೆಸಿಲಿಟಿ ಸಿಗುವಾಗ ನಾವೇಕೆ ಅದನ್ನು ಬಿಡಬೇಕು ಅಷ್ಟೇ ಅಲ್ಲ ಇವತ್ತು ದಾನವನ್ನು ಇದರ ನಡುವೆ ದಾನವನ್ನು ನೀಡಿದ್ದಾರೆ ಅನ್ನೋದಕ್ಕೂ ಕೂಡ ಖಾತ್ರಿ ಇಲ್ಲ ಅನ್ನುವಂಥದ್ದು ಅಲ್ಲ ದಾನಪತ್ರದ ಕೂಡ ಮೂಲ ಪ್ರತಿ ಇಲ್ಲ ಅಂತ ನಾನು ಕೇಳಿದ್ದೇನೆ ಅದು ಎಷ್ಟು ಸತ್ಯ ಸುಳ್ಳು ಗೊತ್ತಿಲ್ಲ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ ನಾನು ಇದನ್ನು ಕೇಳ್ತಾ ಕೇಳಿದ್ದೇನೆ ಕಳೆದ ಕೆಲವು ದಿನಗಳಿಂದ ಆ ಮಾತುಗಳು ಬರ್ತಾ ಇವೆ ಅದು ಇಲ್ಲಿದ್ದಾರೆ ಮೂರು ಜನ ಇವರು ಅದ್ರ ಬಗ್ಗೆ ಸ್ಪಷ್ಟತೆಯನ್ನು ಕಷ್ಟ ಕೊಡ್ಬೋದು ಅಂತ ನಾನು ಎಸ್ ಇಷ್ಟಪಡ್ತೇನೆ ಬಹುಶಃ ಈ ಕುರಿತಾಗಿ ಮಾತಾಡ್ಲಿಕ್ಕೆ ಈ ಮೊದಲಿಂದಲೂ ಕೂಡ ಹಾಜಿ ಅಬ್ದುಲ್ಲಾ ಆಸ್ಪತ್ರೆಯನ್ನ ಇವತ್ತು ಬಿ ಆರ್ ಶೆಟ್ಟಿ ಅವರಿಗೆ ವಹಿಸುವುದು ಸರಿಯಲ್ಲ ಅಂತ ಹೋರಾಟವನ್ನು ಮಾಡ್ಕೊಂಡು ಬಂದಂತಹ ಡಾಕ್ಟರ್ ಪಿ ವಿ ಭಂಡಾರಿ ಅವರು ಸ್ವತಃ ಈಗ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಪಿ ವಿ ಭಂಡಾರಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಬಹುಶಾ ಜನಾರ್ದನ್ ಭಂಡಾರ್ಕರ್ ಅವರು ಇದೇ ವಿಚಾರವನ್ನ ಪ್ರಸ್ತಾಪಿಸಿದ್ರು ಅದು ದಾನ ಮಾಡಿದ್ದಾರೆ ಅನ್ನೋದಕ್ಕೆ ಪುರಾವೆಯನ್ನ ಮೂಲ ಪ್ರತಿಯನ್ನು ಕೂಡ ಇದುವರೆಗೆ ನೀವು ಜಗದಾಹೀರಾವನ್ನ ಮಾಡಲಿಲ್ಲ ಅಥವಾ ಜನರ ಇದ್ರಿಗೆ ತೋರ್ಪಡಿಸಲಿಲ್ಲ ಯಾವ ಆಧಾರದಲ್ಲಿ ಈ ರೀತಿಯಾಗಿ ಹೇಳ್ತಾ ವಾಹಿನಿಯ ಮುಖಾಂತರ ಮುಂದಿನ ದಾನಿಗಳಿಗೆ ಒಂದು ಈಗಲೇ ಒಂದು ಕಾಷನ್ ಅನ್ನು ಹೇಳ್ತಾ ಇದ್ದೇನೆ ಯಾಕಂದರೆ ನೀವು ಸರಿ ಸ್ವಲ್ಪ ಯೋಚನೆ ಮಾಡಿ ನನಗೆ ನೀವೇನಾದರೂ ದಾನ ಕೊಟ್ಟರೆ ದಾನ ಪತ್ರ ಇಟ್ಕೊಳ್ಳೋದು ನನ್ನ ಜವಾಬ್ದಾರಿನ ಕೊಟ್ಟವನ ಜವಾಬ್ದಾರಿನ ಸೊ ಅಜೆ ಅಬ್ದುಲ್ಲ ರಿಲೇಟಿವ್ಸು ದಾನ ಪತ್ರ ಯಾಕೆ ಇಟ್ಕೊಳ್ಬೇಕು ಅವರ ಹತ್ರ ಹೇಗೆ ಬರಲಿಕ್ಕೆ ಸಾಧ್ಯ ಒಂದು ಎರಡನೇದು ದಾನ ಕೊಟ್ಟ ಮೇಲೆ ಇವರಿಗೆ ಇಂಡೆಂಚರನ್ನು ಕೊಟ್ಟಿದ್ದೇವೆ ಮಾನ್ಯ ಮಂತ್ರಿಗಳಿಗೆ ಬೈ ನಾವು ಡಿ ಜಿಲ್ಲಾ ಸರ್ಜನ್ ಅವರಿಗೆ ನಮ್ಮ ಹೆಲ್ತ್ ಕಮಿಷನರ್ ಅವರಿಗೆ ಎಲ್ಲರಿಗೂ ಈ ದಾನಪತ್ರದ ದಾನಪತ್ರ ಅಲ್ಲ ಇಂಡೆಂಚರ್ ಇಂಡೆಂಚರ್ ಅಂದರೆ ಒಪ್ಪಂದ ಒಪ್ಪಂದ ಯಾರ್ದು ನಮ್ಮ ಕರ್ನಾ ಆಗಿನ ಸರ್ಕಾರ ಲೋಕಲ್ ಗೌರ್ಮೆಂಟ್ ಏನಿದೆ ಮುನ್ಸಿಪಾಲ್ಟಿ ಥರ ಲೋಕಲ್ ಗೌರ್ಮೆಂಟ್ನವರು ಮೆಡ್ರಾಸ್ ಪ್ರೆಸಿಡೆನ್ಸಿ ಜೊತೆಗೆ ಅಂದರೆ ಈಗಿನ ಮುನ್ಸಿಪಾಲಿಟಿ ಕರ್ನಾಟಕ ರಾಜ್ಯ ಸರ್ಕಾರದೊಟ್ಟಿಗೆ ಮಾಡಿದ ಒಪ್ಪಂದದ ಈಕ್ವಲೆಂಟ್ ಪತ್ರವನ್ನು ಕೊಟ್ಟಿದೆ ಅದರಲ್ಲಿ ವೆರಿ ಕ್ಲಿಯರ್ ಆಗಿದೆ ಆಜಿ ಅಬ್ದುಲ್ಲಾ ದಾನ ಕೊಟ್ಟದ್ದು ಆ ಅಬ್ದುಲ್ಲಾ ಅವರ ಅಪ್ಪ ಅವರ ಅಜ್ಜ ಅವರ ಹೆಸರನ್ನು ಶಾಶ್ವತವಾಗಿ ಇಡಬೇಕು ಇವೆಲ್ಲ ಇರುವಾಗ ನೀವು ಆ ಪತ್ರ ಕೊಡಿ ಈ ಪತ್ರ ಕೊಡಿ ನಾವು ಯಾಕೆ ರೀ ಕೊಡಬೇಕು ನೀವು ಇಟ್ಕೊಳ್ಳೋ ಯೋಗ್ಯತೆ ಇಲ್ವಾ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇವತ್ತು ಮ ದೊಡ್ಡ ದೊಡ್ಡ ದಾನಗಳು ನಡೆದಿದೆ ಜಿ ಶಂಕರ್ ಅವರು ಅಲ್ಲಿ ಇದರಲ್ಲಿ ಗೈನಕಾಲಜಿ ವಾರ್ಡನ್ನು ಕೊಟ್ಟಿದ್ದಾರೆ ಬಹುಶಃ ಇನ್ನು ಮುಂದೆ ಅವರು ಈ ದ ಪತ್ರಗಳನ್ನೆಲ್ಲ ಇದು ಮಾಡಿ ರೇ ಏನಂದರೆ ಒಂದು ಯಾವುದಾದ್ರೂ ಒಂದು ದೊಡ್ಡ ಇದರಲ್ಲಿ ಇಡಬೇಕಾಗತ್ತೆ ಯಾಕಂದರೆ ನಾಳಿನ ಸರ್ಕಾರಗಳು ಅದರಲ್ಲೂ ಈ ಕಾಂಗ್ರೆಸ್ ಸರ್ಕಾರ ಬಂದರೆ ಯಾರು ದಾನ ಮಾಡಿದ್ದು ಅಂತ ಇವರಿಗೆ ಗೊತ್ತೇ ಇರೋಲ್ಲ ಯಾರು ಬೇಕಿದ್ರು ಇದನ್ನ ಈಗ ಯೋಗ್ಯತೆ ಬಗ್ಗೆ ಇವ್ರು ಮಾತಾಡಿದ್ರು ಇವ್ರು ಇಟ್ಕೊಳ್ಳಿಗೆ ಯೋಗ್ಯತೆ ಇಲ್ಲ ಅಂತ ಇದು ಯಾವಾಗ ನಡೆದ ಈ ದಾನಪತ್ರ ಯಾವಾಗ ನಡೆದುದು ಈಗ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದು ನಡೆದದ್ದು ಯಾವಾಗ ಯಾವ ಯಾವಾಗ ಅದು ಕೂಡ ಬ್ರಿಟಿಷರ್ ಇದ್ದಾಗ ಈಗ ಅಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರಗಳ ಬಗ್ಗೆ ಇವರು ಮಾತಾಡ್ತಾರಲ್ವಾ ನಮಗೂ ಆ ದಾನಪತ್ರಗೂ ನಾವು ಮಾಡಿದೆ ಅಲ್ಲ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಆದದ್ದು ಸ್ವಾತಂತ್ರ್ಯ ಅದಲ್ಲ ಅದು ಅದನ್ನು ಜನ ಗಮನ ಹರಿಸಬೇಕಿದ್ದಾನೆ ಮತ್ತೆ ಈಗಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಆದದ್ದು ಈಗಲ್ಲ ಅದಕ್ಕೆ ನಾವು ಈಗ ಈಗ ಆ ಸಂದರ್ಭದಲ್ಲಿ ಮದ್ರಾಸ್ ಗೌರ್ಮೆಂಟ್ ಇದ್ದಂತಹದ್ದು ಮದ್ರಾಸ್ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಇದೀಗ ಕರ್ನಾಟಕ ಗೌರ್ಮೆಂಟ್ ಬಂದಿದೆ ಆ ದಾನಪತ್ರವನ್ನ ನೀಡುವಾಗ ಸೊ ನಾವು ಇಟ್ಕೊಳ್ಬೇಕು ಅಂತ ನೀವು ಹೇಗ್ ಹೇಳ್ತೀರಾ ಅನ್ನೋದು ಅವರ ಪ್ರಶ್ನೆ ಆಜಿ ಅಬ್ದುಲ್ಲಾ ರಿಲೇಟಿವ್ಸ್ ಹಿಡ್ಕೊಳ್ಬೇಕು ಅನ್ನೋದು ಯಾವ ಇದು ನಾನ್ ಯಾರು ಇಟ್ಕೊಳ್ಬೇಕಂತ ಹೇಳುದಿಲ್ಲ ನಾನ್ ಇದೇ ಆರ್ಗ್ಯೂಮೆಂಟ್ ಅಂದ್ರೆ ಆ ಜಿ ಅಬ್ದುಲ್ಲಾ ಅವ್ರು ಡೊನೇಟೆ ಮಾಡಿಲ್ಲ ಅನ್ನೋಂಗೆ ಇದೇ ಕರ್ನಾಟಕ ಸರ್ಕಾರ ತನ್ನ ಎಂಒ ಯು ಅಲ್ಲಿ ಹೇಳತ್ತೆ ದ ಪ್ರೀವಿಯಸ್ಟ್ ಡೋನರ್ ಅಂತ ಡೋನರ್ ಅಲ್ಲಿ ಪ್ರೀವಿಯಸ್ಟ್ ಡೋನರ್ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಡೊನೇಟ್ ಮಾಡಿದ್ಮೇಲೆ ಡೋನರ್ ಅಷ್ಟೇ ಆದ್ರೆ ಪ್ರೀವಿಯಸ್ ಡೋನರ್ ಇವರು ಯಾರು ಒರಿಜಿನಲ್ ಡೋನರ್ ಒರಿಜಿನಲ್ ಡೋನರ್ ಹಾಜಿ ಅಬ್ದುಲ್ಲಾ ಅಂತ ಅವರೇ ಹೇಳಿದ್ದಾರೆ ಕೋರ್ಟಿನಲ್ಲಿ ಇನ್ನೊಂದು ಗೋ ಗ್ರೂಪ್ನವರು ಹೇಳ್ತಾರೆ ಹಾಜಿ ಅಬ್ದುಲ್ಲಾ ಕೊಟ್ಟದಕ್ಕೆ ಪುರಾವೆಯೇ ಇಲ್ಲ ಅಂತ ಒಟ್ಟಿನಲ್ಲಿ ಏನಂದರೆ ಕೊಟ್ಟವನು ಕೋಡಂಗಿ ಇಸ್ಕೊಂಡವನು ವೀರಭದ್ರ ಅಂತ ಯಾರೋ ಪಾಪ ದಾನಕ್ ಮಾಡಿದ ಅವನ ಹೆಸರನ್ನು ಥರ್ಡ್ ಪ್ಲೇಸಿಗೆ ಹಾಕಿಬಿಡಿ ನಿಮ್ಮ ಒಂದು ಇದ್ರ ಮೇಲೆ ನಿಮ್ಮ ಪ್ರತಿಷ್ಠೆಗೆ ನಿಮ್ಮ ಒಂದು ನಿಮ್ಮ ಯಾವ್ದೋ ಒಂದು ಒಳ ಒಪ್ಪಂದಕ್ಕೆ ಇದು ಮಾಡಿ ನೀವೇನ್ ಮಾಡ್ತಾ ಇದ್ದೀರಾ ಆಸ್ಪತ್ರೆಯನ್ನು ಕೊಡ್ತಾ ಇದ್ದೀರಾ ಇನ್ನೂರು ನೂರ ಹತ್ತು ವರ್ಷಗಳ ಹಿಂದಿನ ವಿಷಯ ಕಾಂಗ್ರೆಸ್ ಯಾವುದೇ ಕಾಂಗ್ರೆಸ್ ಬಹುಶಃ ಬಹುಶಃ ಯೋಗಿ ಶೇಟ್ ಯೋಗಿ ಶೇಟ್ ದಾನಪತ್ರವನ್ನ ಕಾಂಗ್ರೆಸ್ ಸರ್ಕಾರ ಪಡೆದುಕೊಂಡಿದ್ದಲ್ಲ ನೀವು ನೂರ ಇಪ್ಪತ್ತು ವರ್ಷದ ಹಿಂದಿನ ಮಾತುಗಳನ್ನ ಯಾಕೆ ಹೇಳ್ತಾ ಇದ್ದೀರಾ ಫೌಂಡರ್ ಬಹುಶಃ ಇಲ್ಲಿ ಜನಾರ್ದನ್ ಮಂಡಾರ್ಕರ್ ಅವರಲ್ಲಿ ಕೂಡ ಪ್ರಶ್ನೆ ಕೇಳ್ಬೇಕಾಗ್ತದೆ ಹಾಗಾದ್ರೆ ದಾನವನ್ನ ನೀಡಿದವರಿಗೆ ಬೆಲೆಯ ಇಲ್ವಾ ಅನ್ನುವಂತ ಪ್ರಶ್ನೆ ಇಲ್ಲ ಇಲ್ಲ ನಾನು ಆ ಬಗ್ಗೆ ಮಾತಾಡುದಿಲ್ಲ ಅಜೆ ಅಬ್ದುಲ್ಲಾ ಅವ್ರ ಅವರ ಬಗ್ಗೆ ವಿಶೇಷ ಗೌರವ ಮತ್ತೆ ಮಮತೆ ಅದೇ ರೀತಿ ರೆಸ್ಪೆಕ್ಟ್ ಅನ್ನ ನಾನು ಇಡ್ಕೊಂಡಿದ್ದಾವ ಇಟ್ಕೊಂಡ ಹಾಜಿ ಅಬ್ದುಲ್ಲಾ ಬಗ್ಗೆ ಒಂದು ಕಡೆ ಕಡೆ ಜನಾರ್ದನ್ ಬಂಡಾರ್ಕರ್ ಅವರು ಕೂಡ ಧ್ವನಿ ಎತ್ಲಿಕ್ಕೆ ಎಲ್ಲಾದ್ರೂ ವಿಫಲರಾದ್ರ ಅನ್ನುವಂತ ಪ್ರಶ್ನೆ ಶೇಟ್ ಅಲ್ಲಿ ಯೋಗಿ ಶೇಟ್ ಅಲ್ಲಿ ಯೋಗಿ ಶೇಟ್ ಅವರು ತಮ್ಮ ಮಾತು ತಮ್ಮ ಮಾತು ಬೇಕಾಗಿದೆ ಖಂಡಿತ ನೋಡಿ ಪಿ ಭಂಡಾರಿ ಹೇಳುದು ಯಾವುದೇ ಒಂದು ದಾನ ಕೊಟ್ರೆ ಆ ದಾನದ ಯಾ ಈಗ ನಾನೇ ಒಂದು ಜಾಗವನ್ನು ಬೇರೆಯವರಿಗೆ ಕೊಟ್ಟೆ ಅದರಲ್ಲಿ ನಾನು ಬರೆದಿಡ್ತೇನೆ ಇದರ ಸಂಪೂರ್ಣ ಪ್ರತಿಯನ್ನು ನಾನು ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೇನೆ ಅವರ ವಶಕ್ಕೆ ಕೊಟ್ಟಿದ್ದೇನೆ ಅಂತೇಳಿ ವಶಕ್ಕೆ ಕೊಟ್ಟ ಮೇಲೆ ಪುನಃ ಅವರಿಗೆ ಏನಾದರೂ ತೊಂದರೆ ಆದರೆ ನನ್ನ ಹತ್ರ ಬಂದು ಕೇಳುವುದಲ್ಲ ಇವರು ಹೇಳಿದ್ರು ಅಂತ ಹೇಳಿದ್ರೆ ಹಿಂದೆ ಬ್ರಿಟಿಷ್ ಸರ್ಕಾರದಲ್ಲಿ ಹೇಳಿ ಸರ್ಕಾರ ಯಾವುದೇ ಇರಲಿ ಅದನ್ನು ಇಟ್ಟುಕೊಳ್ಳುವ ಜವಾಬ್ದಾರಿ ಈಗ ನಮಗೆ ಈಗ ಮೂವತ್ತೆರಡನೇ ಇಸ್ಯಾದ ಈ ದಾಖಲೆ ನಮಗೆ ಹೇಗೆ ಸಿಕ್ಕಿತು ಯಾಕೆ ಪರಿಶೀಲನೆ ಮಾಡಬಹುದು ಸರ್ಕಾರ ನಮಗೆ ಅವ್ರಿಗೆ ಯಾಕೆ ಸಿಗಲಿಲ್ಲ ಈಗ ಅವರಿಗೆ ಕಸ್ಟೋಡಿಯನ್ ಯಾರು ನಾನು ಕೇಳುದು ವಶದಲ್ಲಿ ಇರೋದು ಯಾರ್ದು ಅವರ ವಶದಲ್ಲಿ ಈಗ ಸಬ್ರಿಶ್ಟರ್ಡ್ ಆಫೀಸ್ ನನ್ನ ವಶದಲ್ಲಿ ಉಂಟಾ ನನ್ನ ವಶದಲ್ಲಿ ಇಲ್ಲ ಸರ್ಕಾರದ ವಶದಲ್ಲಿ ಉಂಟು ಅಲ್ಲಿ ಹುಡುಕಿ ಆ ಸರ್ವೆ ನಂಬರ್ ಪ್ರಕಾರ ನೀವು ಸಬ್ಸಿಡಿಯಲ್ಲಿ ಹೋಗಿ ಹುಡುಕಿ ಸಿಗ್ತದೆ ನಮಗೆ ಸಿಕ್ತದಂತೆ ಅಂತ ಇವರಿಗೆ ಸಿಗುವುದಿಲ್ಲ ಹೇಳಿದ್ರೆ ನಿಜವಾಗಿ ನಮಗಿಂತ ಈಸಿ ಅವರಿಗೆ

ಸೊ ನಿಮ್ಮ ಪೂರ್ವಜರು ಸ್ವತಂತ್ರ ಹೋರಾಟಗಾರರೇ ಸೊ ಇದೀಗ ನಿಮ್ಮ ಆಸ್ಪತ್ರೆಗಾಗಿಯೂ ತಾವು ಹೋರಾಟವನ್ನು ಮಾಡುವಂತ ಪರಿಸ್ಥಿತಿ ಬಂದಿದ್ಯಾ ಹೇಗೆ ಅಥವಾ ಯಾಕೆ ಸರ್ಕಾರದ ಬಳಿ ನೀವಾಗೆ ಹೋಗಿ ಅಥವಾ ಮಾತಾಡ್ಲಿಕ್ಕೆ ಹೋಗಿದ್ದೀರಾ ಇಲ್ಲ ಸರ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ನಾವು ಈ ರೀತಿಯಾಗಿ ಇದ್ದೇವೆ ನಮ್ಮ ಮಾತನ್ನು ನೀವು ದಯವಿಟ್ಟು ಕೇಳಿಸ್ಕೊಳ್ಳಿ ಅಂತ ನೀವಾಗಿ ಹೋಗಿದ್ದೀರಾ ಅನ್ನುವಂಥ ಪ್ರಶ್ನೆ ನಾವು ನಾವಾಗಿ ಹೋಗ್ಲೇ ಇಲ್ಲ ನಮ್ಮನ್ನು ಕರೆಯಲೇ ಇಲ್ಲ ನಾವು ಹೋಗ್ಲಿಲ್ಲ ನಮ್ನು ನಮಗೂ ಕರೀಲಿಲ್ಲ ನಮಗೂ ಗೊತ್ತೂ ಇಲ್ಲ ನಾವು ಖಾಲಿ ವಿಯಲ್ಲಿ ನೋಡಿದ್ದೇವೆ ಅಷ್ಟೇ ಇವತ್ತಿಗೂ ನಮಗೆ ಯಾರೂ ರಾಜಕೀಯ ವ್ಯಕ್ತಿಗಳು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲೇ ಇಲ್ಲ ನಮಗೆ ಸಾಥ್ ಕೊಟ್ಟದವರು ಡಾಕ್ಟರ್ ಅವರು ಯೋಗೇಶ್ ಶೇಟ್ ಅವರು ಯಾವುದೇ ಜಾತಿ ಧರ್ಮವನ್ನು ಎಲ್ಲವನ್ನು ಬದುಕುಟ್ಟಿ ಈ ಇಬ್ಬರು ನಾಯಕರು ನಮಗೆ ಸಾಥ್ ಕೊಟ್ಟಿದ್ದಾರೆ ಈಗ ನಮ್ಮ ಇದರಲ್ಲಿ ಹೋರಾಟದಲ್ಲಿ ನಾವು ಇಲ್ಲ ನಮ್ಮ ಫ್ಯಾಮ್ಲಿ ಲೈನ್ ಇರೋದು ಇವರೇ ಇವರೇ ಲೀಡಿಂಗ್ ತಗೊಳ್ತಾ ಇದ್ದಾರೆ ಇವರೇ ಮಾಡ್ತಾ ಇದ್ದಾರೆ ಯಾರು ಯಾಕೆ ಲೀಡಿಂಗ್ ತಗೊಳ್ತಾ ಇದಾರೆ ಅಂತ ಕೇಳುವವರು ಇದ್ದಾರೆ ಆಮೇಲೆ ಇಲ್ಲಿ ಒಂದು ಸ್ಪಷ್ಟವಾಗಿ ಸ್ಪಷ್ಟವಾಗಿ ಹೇಳ್ತೇನೆ ಇಲ್ಲಿ ಬರುವುದು ಇಷ್ಟೇ ಏನಂದ್ರೆ ನಾವು ಮತ್ತೆ ಈ ಯಾರು ಯಾರೇ ಆಸ್ಪತ್ರೆಯನ್ನ ಮಾಡಿದರೆ ನಮ್ಗೆ ಯಾವ ವಿರೋಧ ಇಲ್ಲ ಆದರೆ ವಿರೋಧ ಇರುವುದು ಇಷ್ಟಕ್ಕೆ ಹಾಜಿ ಅಬ್ದುಲ್ಲಾ ಅವರ ಒಂದು ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಇದೆ ಉಡುಪಿ ಜನಕ್ಕೆ ನಾನು ಹೇಳ್ತೇನೆ ಎಷ್ಟೋ ಜನ ಯಾ ಈಗ ಜನ ಎಷ್ಟೋ ಜನ ನನ್ನ ಎಲ್ಲಿ ಹೋದರೂ ನನ್ನನ್ನು ಕೇಳ್ತಾರೆ ಏನಾಗ್ತಾ ಉಂಟು ಹಾಜಿ ಅಬ್ದುಲ್ಲಾ ಅವರು ಬಹಳ ಗ್ರೇಟ್ ಮನುಷ್ಯ ಯಾಕೆ ನಾನು ಹೇಳ್ತಾ ಇದ್ದೇನೆಂದರೆ ಅವರು ಇವತ್ತು ನಮಗೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಪ್ರಶುಬ್ಧ ವಾತಾವರಣದಲ್ಲಿ ಭಾಳ ಮುಖ್ಯವಾಗಿರುವುದು ಅಂದರೆ ಕಮ್ಯುನಲ್ ಹಾರ್ಮೋನಿ ಎಲ್ಲ ಧರ್ಮದವರು ಒಟ್ಟಾಗುವಂಥ ಒಂದು ಪರಿಸ್ಥಿತಿ ಬಹಳ ಅಗತ್ಯ ಈ ಎಲ್ಲಾ ಧರ್ಮಗಳನ್ನ ಒಂದು ಮಾಡಿದಂತ ವ್ಯಕ್ತಿ ಯಾಜಿ ಅಬ್ದುಲ್ಲಾ ಕೃಷ್ಣ ಮಠಕ್ಕೆ ಈ ಇದನ್ನು ಕೊಟ್ಟವರು ಏನು ರಥೋತ್ಸವದ ಲಕ್ಷೀಪ ಕರ್ಪೂರವನ್ನು ಕೊಟ್ಟವರು ಕೃಷ್ಣ ಮಠಕ್ಕೆ ಈ ಒಂದು ಅವರು ಒಂದು ಚಿನ್ನದ ಪಲ್ಲಕ್ಕಿಯನ್ನು ಮಾಡ್ತಾನೆ ಅನ್ನುವಾಗ ಒಂದು ಸೇರು ಚಿನ್ನದ ನಾಣ್ಯವನ್ನು ಕೊಟ್ಟವರು ಇದು ನಾನು ಹೇಳ್ತಾ ಇರೋದಲ್ಲ ಇಟ್ ಇಸ್ ಡಾಕ್ಯುಮೆಂಟೆಡ್ ಇನ್ ಬುಕ್ಸ್ ಆಗಿನ ಪೇಜಾವರ ಸ್ವಾಮಿಗಳು ಒಂದು ಪರ್ಯಾಯದ ಮುಂಚೆ ಹಾಜೇ ಅಬ್ದುಲ್ಲಾ ಅವರನ್ನು ಮೀಟ್ ಮಾಡಿದಾಗ ಒಂದು ಕಾಂಟ್ರವರ್ಸಿ ಆಗಿತ್ತಂತೆ ಇವ್ರು ಯಾಕೆ ಅವರನ್ನು ಮೀಟ್ ಮಾಡಿದರು ಅನ್ನುವಂಥದ್ದು ಅಂದರೆ ಎಲ್ಲ ಧರ್ಮದವರು ರೆಸ್ಪೆಕ್ಟಿಂದ ನೋಡುತ್ತಿದ್ದಂತಹ ವ್ಯಕ್ತಿ ಹಾಜೇ ಅಬ್ದುಲ್ಲಾ ಇಂತಹ ವ್ಯಕ್ತಿ ಇಂತಹ ಒಬ್ಬ ಮಹಾನ್ ವ್ಯಕ್ತಿಯ ಹೆಸರಿನಲ್ಲಿ ನೂರಾರು ವರ್ಷಗಳಿಂದ ನಮ್ಮ ಒಂದು ಉಡುಪಿಯ ಬಡ ಜನರಿಗೆ ಸೇವೆಯನ್ನು ಮಾಡ್ತಾ ಇದ್ದಂಥ ಒಂದು ಆಸ್ಪತ್ರೆ ಸರಿ ಈ ಆಸ್ಪತ್ರೆ ಕೆಲಸನೇ ಮಾಡ್ತಿರ್ಲಿಲ್ಲ ಅಂದ್ಕೊಳ್ಳಿ ಆವಾಗ ನೀವು ಮ ಯಾರೋ ಒಬ್ಬರು ಬಂದು ಕಟ್ಟಿಸ್ತೀನಿ ಯಾಕಂದರೆ ನಾನು ನಿನ್ನೆ ಆ ಸೈಟ್ ಇನ್ಸ್ಪೆಕ್ಷನ್ ಯಾಕಂದರೆ ಈ ಸೆಕೆಂಡ್ ಫೇಸ್ನಲ್ಲಿ ನಮ್ಮ ಕೇಸ್ ಏನು ಪುನರ್ಜೀವನ ಸಿಕ್ತು ಜೀವನ ಸಿಕ್ಕಿದ ಕೂಡಲೇ ನಿನ್ನೆ ನಾನು ಬೆಂಗಳೂರಿನಿಂದ ಬಂದಂಥ ಒಂದು ಇಬ್ಬರು ಮೂರು ಮಿತ್ರರು ಇದ್ರ ಬಗ್ಗೆ ನಮ್ಮೊಟ್ಟಿಗೆ ಪ್ಯಾಷನೇಟ್ ಆಗಿ ಹೋರಾಡ್ತಾ ಇರುವಂಥ ಮಿತ್ರರು ಇವರುಗಳನ್ನು ಕರ್ಕೊಂಡು ನಾನು ಅಲ್ಲಿ ಹೋದೆ ಎಲ್ಲಿ ಕೂಡ ಡೈಲಾಪಿಟೇಟೆಡ್ ಕಂಡೀಷನ್ ಇದು ಹೇಳ್ತೇನೆ ನಿಮಗೆ ಬಿ ಆರ್ ಶೆಟ್ಟರು ಒಂದು ಲೆಟ್ರ್ ಬರೀತಾರೆ ಏನಂದರೆ ನಿಮ್ಮ ಸರ್ಕಾರಿ ಆಸ್ಪತ್ರೆ ಡೈಲ್ಯಾಪಿಟೇಟೆಡ್ ಕಂಡೀಷನ್ನಲ್ಲಿದೆ ಸೊ ಈ ಆಸ್ಪತ್ರೆಯನ್ನು ನಾನು ನೂರೈವತ್ತು ಬೆಡ್ಗಳ ಆಸ್ಪತ್ರೆಯನ್ನು ಕಟ್ಟಿಕೊಡ್ತೇನೆ ಅಂತ ನಾನು ಹೇಳಿದ್ದೇನಾದರೂ ಸುಳ್ಳಾದರೆ ನನ್ನ ಮೇಲೆ ಡಿಫಾಮೇಶನ್ ಕೇಸ್ ಹಾಕಿ ನೂರೈವತ್ತು ಬೆಡ್ಗಳ ಆಸ್ಪತ್ರೆನ ಇದನ್ನು ಹೆಲ್ತ್ ಸೆಕ್ರೆಟರಿ ಅವರಿಗೆ ಬರೀತಾರೆ ಮತ್ತು ಯಾರೋ ಒಬ್ಬರು ಮಹೇಶ್ ಅಂತ ಅವರಿಗೊಂದು ಇದು ಇದೆ ಈಲ್ ಇಮೇಲ್ ಇದೆಲ್ಲ ನಾನು ಆರ್ ಟಿ ಐ ತಗೊಂಡಿದ್ದೇನೆ ಅವ್ರು ಕೇಳಿದ್ದು ನೂರೈವತ್ತು ಬೆಡ್ಡೆಡ್ ಆಸ್ಪತ್ರೆ ಕೊನೆಗೆ ಆ ಇದ್ರ ಮೇಲೆ ಒಂದು ಕ್ಯಾಬಿನೆಟ್ನಲ್ಲಿ ಒಂದು ಪ್ರಪೋಸಲ್ ಇಡ್ತಾರೆ ಪ್ರಪೋಸಲ್ನ ಕಾಪಿ ಇದೆ ಆರ್ ಟಿ ಐ ನಮಗೆ ಕೊಡಲಿಕ್ಕೆ ನಿರಾಕರಣೆ ಮಾಡಿದ್ದಾರೆ ಅದಕ್ಕೆ ನಾನು ಎಪೀಲ್ ಮಾಡಿದ್ದೇನೆ ಏನಂದರೆ ಬೂಟ್ ಅಂತ ಬಿಲ್ಡ್ ಓನ್ ಆಪರೇಟ್ ಟ್ರಾನ್ಸ್ಫರ್ ಬೂಟ್ ಮಾಡೆಲಲ್ಲಿ ಅಂದರೆ ನಾನು ಕಟ್ತೇನೆ ನಾನಲ್ಲಿ ಆಪರೇಟ್ ಮಾಡ್ತೇನೆ ಆಪರೇಟ್ ಅಂದರೆ ನಾನು ಅದನ್ನು ನಡೆಸ್ತೇನೆ ಓನ್ ಮಾಡ್ತೇನೆ ನಾನೇ ಇಟ್ಕೊಳ್ತೇನೆ ಟ್ರಾನ್ಸ್ಫರ್ ಮಾಡ್ತೇನೆ ಅಂತ ಇದು ಕ್ಯಾಬಿನೆಟ್ಗೆ ಹೋದ ಪ್ರಪೋಸಲ್ ಅದು ಹೋದ ಕೂಡಲೇ ಅವರ ಟ್ವೀಟ್ ಬಂತು ಅಲ್ಲದೆ ನಮ್ಮ ಮಿತ್ರ ಒಬ್ಬ ಅಧಿಕಾರಿಯಲ್ಲಿ ಬಹಳ ಬೇಕಾದವರು ಇದನ್ನು ನೋಡಿ ಇದು ಅನ್ಯಾಯ ಅಂತ ಹೇಳಿ ಫಸ್ಟ್ ಅದರ ಕಾಪಿ ನನಗೆ ಬಂತು ಆ ಕಾಪಿ ಬಂದ ಕೂಡಲೇ ನಾನು ಸಿದ್ದರಾಮಯ್ಯನವರಿಗೆ ವಾಪಸ್ ಟ್ವೀಟ್ ಮಾಡಿದ್ದೆ ಇದು ನೀವು ಮಾಡ್ತಿರೋದು ಅನ್ಯಾಯ ಅದರ ಕಾಪಿ ಆ ಟ್ವೀಟನ್ನು ಪ್ರಮೋದ್ ಮಧ್ವರಾಜ್ಗೂ ಮಾಡಿದ್ದಾನೆ ಅವ್ರು ನೋಡಲಿ ಬೇಕಿದ್ರು ನೋಡಿದ್ದಾರೆ ಅವರು ನಂಗೆ ಗೊತ್ತು ಇದಾದ ಮೇಲೆ ಬಿಲ್ಡ್ ಓನ್ ಆಪರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಇದು ತಪ್ಪು ಅಂತ ಹೇಳಿ ನಾನೊಂದು ದೀರ್ಘವಾದ ನಾನು ಫಣಿರಾಜು ಎಲ್ಲರೂ ಸೇರಿ ಕನ್ನಡದಲ್ಲಿ ಇಪ್ಪತ್ತಾರು ಅಂಶಗಳಿರುವ ಒಂದು ಇದನ್ನು ಹೆಲ್ತ್ ಮಿನಿಸ್ಟರ್ ಟೂ ಝೀರೋ ಒನ್ ಸಿಕ್ಸ್ ಅಟ್ ಜಿಮೇಲ್ ಡಾಟ್ ಕಾಮ್ ರಮೇಶ್ ಕುಮಾರ್ಗೆ ಮುಖ್ಯಮಂತ್ರಿಗಳ ಒಫಿಷಿಯಲ್ ಇಮೇಲ್ಗೆ ಪ್ರಮೋದ್ ಮಧ್ವರಾಜ್ ಅವರ ಎಮ್ ಎಲ್ ಎ ಇಮೇಲಿಗೆ ಈ ಮೂರು ಇಮೇಲ್ಗಳಿಗೆ ನಮ್ಮ ಎಲ್ಲ ಅಬ್ಜೆಕ್ಷನ್ಸನ್ನು ಹಾಕಿದ್ದೇವೆ ಆ ನಲ್ಲಿ ಒಂದೇ ಒಂದನ್ನು ಅವರು ಚೇಂಜ್ ಮಾಡಿದರು ಯಾಕಂದರೆ ಅವ್ರಿಗೆ ಗೊತ್ತಾಯಿತು ಇದು ಬಿಲ್ಡು ಓನ್ ಆಪರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಆ ವರ್ಡನ್ನು ಮಾತ್ರ ತೆಗೆದು ಆ ಕಡೆ ಹಾಕಿದರು ಆ ವರ್ಡ್ ಸಿಕ್ಕಿದ ಒಂದು ಇದು ಸಿಕ್ಕಿದರೆ ಇಮಿಡಿಯೇಟ್ ನಮ್ಮ ವಕೀಲರು ಹೇಳ್ತಾರೆ ಇಮಿಡಿಯೇಟ್ ಸ್ಟೇ ಸಿಗುತ್ತೆ ಆದರೆ ಅದನ್ನು ಭಾಳ ಇದಾಗಿ ಚಂದ ಮಾಡಿ ಆ ಕ್ಯಾಬಿನೆಟ್ ಪ್ರಪೋಸಲನ್ನು ನನಗೆ ಕೊಟ್ಟಿಲ್ಲ ಇದು ಇದಾದ ಮೇಲೆ ಎಮ್ ಒ ಯು ಮಾಡಿದರು ಎಮ್ ಮುಂಚೆ ಪ್ರಮೋದ್ ಮಧವರಾಜರು ನನಗೆ ಫೋನ್ ಮಾಡಿ ಹೇಳಿದರು ನಾನು ನಿಮಗೆ ಕಳಿಸ್ತಾ ಇದ್ದೇನೆ ನೀವು ಸ್ಟಡಿ ಮಾಡಿ ನನಗೆ ಹೇಳಿ ಅಂತ ಅವ್ರು ಸ್ಟಡಿ ಮಾಡಿ ಹೇಳಿ ಅಂದ ದಿನವೇ ಅದೇ ಅಧಿಕಾರಿ ನನಗೆ ಯಾರು ಆ ಆಫಿಷಿಯಲ್ ಇದನ್ನು ಮೊದಲು ಕಳಿಸಿದ್ರೆ ಅವರು ಫೋನ್ ಮಾಡಿ ಹೇಳಿದರು ನವೆಂಬರ್ ಒಂದನೇ ತಾರೀಕು ಸಿ ಎಮ್ ಅಲ್ಲಿ ಬಂದು ಆಗಲೇ ಶಂಕುಸ್ಥಾಪನೆ ಮಾಡುವ ಇದು ಇದೆ ಅಂತ ಅದಕ್ಕೆ ನಾನು ಮದುವರ ಹೇಳಿದೆ ನೀವು ನನಗೆ ಮೋಸ ಮಾಡ್ತಿದ್ದೀರ ನಾನು ಇದಕ್ಕೆ ವಾಪಸ್ ನಿಮಗೆ ರಿಪ್ಲೈ ಕೊಡೋದಿಲ್ಲ ಯಾಕಂದರೆ ನಿಮ್ಮ ಸಿ ಎಂ ಬಂದು ಆಗಲೇ ಎಲ್ಲ ಮಾಡುವುದಾದ್ರೆ ನಾನೊಬ್ಬ ಬಕ್ರ ನಾನು ಯಾಕೆ ನನ್ನ ಟೈಮ್ ವೇಸ್ಟ್ ಮಾಡಿ ನನಗೇನು ಕೆಲಸ ಇಲ್ವಾ ಬೇರೆ ಸೊ ಆ ಕಾರಣದಿಂದ ನಾನು ರೆಫ್ಯೂಸ್ ಮಾಡಿದೆ ಎಸ್ ಬಹುಶಃ ಜನಾರ್ದನ್ ಭಂಡರ್ಕರ್ ಅವರೇ ಇಲ್ಲಿ ಈ ಮೊದಲಿನಿಂದಲೂ ಕೂಡ ಕೇಳ್ತಾ ಇರ್ತಕ್ಕಂತಹ ದೊಡ್ಡ ಎರಡು ಪ್ರಶ್ನೆಗಳು ಒಂದು ಹಾಜಿ ಅಬ್ದುಲ್ಲರ್ ಅವರ ಒಂದು ಮಹಾದಾನಿ ಹಾಜಿ ಅಬ್ದುಲ್ಲರ್ ಅವರ ಹೆಸರಿಯನ್ನ ಬದಿಗೆ ಹಾಕುವಂತ ಕೆಲಸ ಇಲ್ಲ ಆಗ್ತಾ ಇದೆ ಸರ್ಕಾರ ನುಣಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ ಅಥವಾ ತಪ್ಪುಗಳನ್ನ ಬೇರೆಯವರ ಮೇಲೆ ಹಾಕುವಂತ ಕೆಲಸಗಳನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ನಾನು ತಮ್ಮ ಉತ್ತರವನ್ನ ಕೂಡ ಪಡೆದುಕೊಳ್ತೇನೆ ಜನಾರ್ದನ್ ಬಂಡರ್ಕರ್ ಅವರು ಕೂಡ ಉತ್ತರವನ್ನ ಕೊಡ್ತಾರೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಮುಂದುವರಿಯುತ್ತದೆ ಆಸ್ಪತ್ರೆ ಅವಾಂತರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಹಾಜಿ ಅಬ್ದುಲ್ಲರ್ ಅವರ ಆಸ್ಪತ್ರೆಯನ್ನು ಖಾಸಗೀಕರಣ ಮಾಡುವಂತಹ ಅವಶ್ಯಕತೆ ಏನಿದೆ ಮರಳಿ ಅವರ ಕುಟುಂಬಸ್ಥರಲ್ಲಿ ಒಂದು ಮಾತನ್ನ ಕೇಳಬಹುದಾಗಿತ್ತು ನಿಮ್ಮ ಆಸ್ಪತ್ರೆಯನ್ನು ನೀವೇ ನಡೆಸ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ರೆ ಅವರಲ್ಲೇ ಇವತ್ತು ಮಹಾಧಾನಿಗಳು ಇದ್ರು ಇವತ್ತಿಗೂ ಕೂಡ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಅದ್ರ ಜೊತೆಯಲ್ಲೇ ಕಾಂಗ್ರೆಸ್ ವಲಯದಿಂದ ಇದನ್ನ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಆಸ್ಪತ್ರೆಯನ್ನು ಉಡುಪಿ ಭಾಗದ ಜನತೆಗೆ ನೀಡುವುದಷ್ಟೇ ನಮ್ಮ ಆಶಯ ಅನ್ನೋದು ಕಾಂಗ್ರೆಸ್ ಭಾಗದಿಂದ ವ್ಯಕ್ತವಾಗ್ತಾ ಇದೆ ಸೊ ನಮ್ಮೊಂದಿಗೆ ನಾಲ್ಕು ಗಣ್ಯಾಚ್ಕರ್ಣರಿದ್ದಾರೆ ಸರ್ ತಮ್ಗೆಲ್ಲರೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸೊ ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಇವತ್ತು ಪಿ ವಿ ಭಂಡರ್ ಅವರು ಕೇಳಿದಂತ ಅನೇಕ ಪ್ರಶ್ನೆಗಳಿಗೆ ತಮ್ಮ ಉತ್ತರ ಬೇಕಾಗಿದೆ ಇವತ್ತು ಕಾಂಗ್ರೆಸ್ ಅನ್ನ ಪ್ರತಿನಿಧಿಸಿ ಬಹುಶಃ ಅಜಯ್ ಅಬ್ದುಲ್ಲರ್ ಅವರ ಆಸ್ಪತ್ರೆ ಕುರಿತಾಗಿ ಮಾತಾಡ್ಲಿಕ್ಕೆ ಈ ಭಾಗದಲ್ಲಿ ಸಿಗ್ತಾ ಇದ್ದೀರಾ ಜನಾರ್ದನ್ ಭಂಡಾರ್ಕರ್ ಅವರ ಮಾತು ಇವತ್ತು ಈಗ ಪಿ ವಿ ಭಂಡಾರ ಮಾತಾಡುವಾಗ ಬೂಟ್ ಅಂತ ಹೇಳಿದ್ರು ಒಂಬೈನೂರ ತೊಂಬತ್ತೆರಡರಲ್ಲಿ ಯಾವಾಗ ಗ್ಲೋಬಲೈಸೇಷನ್ ಆಯಿತು ಜಾಗತೀಕರಣ ಆಯಿತು ಆಗ್ಲೇ ಇದು ಏನು ಈ ಬೂಟ್ ಪ್ರಾರಂಭವಾಗಿದೆ ಇವತ್ತು ಪ್ರಾರಂಭವಾದಲ್ಲ ಇದು ಬೂಟ್ ಅನ್ನು ಏನು ಬಿಲ್ಡ್ ಆಪರೇಟ್ ಮತ್ತೆ ಓನ್ ಅಂಡ್ ಟ್ರಾನ್ಸ್ಫರ್ ಮತ್ತೆ ಟ್ರಾನ್ಸ್ಫರ್ ಇವತ್ತು ಹೈವೇಗಳು ಇರ್ಬೋದು ಹೈವೇಗಳು ಮೂವತ್ತು ವರ್ಷ ಏನು ಟೋಲ್ ತಗೊಳ್ತೇವೆ ಆದ ನಂತರ ಸರ್ಕಾರಕ್ಕೆ ಬರ್ತದೆ ಏನೋ ಅವರದ್ದು ಆಗೋಲ್ಲ ಇದು ಬೂಟ್ ಅಂತ ವರ್ಡ್ ಚೆನ್ನಾಗೇ ಇದೆ ಅಂದ್ರೆ ಕಾರ್ಪೊರೇಟ್ ಅವರನ್ನು ಕರೆಸಿ ಜನಸಾಮಾನ್ಯರನ್ನು ಬೂಟ್ ಔಟ್ ಮಾಡೋದು ಅಲ್ಲ ಅಲ್ಲ ಅದು ಹಾಗೆ ನಾನು ಅದನ್ನು ಒಪ್ಪಿಗೆ ರೆಡಿ ಇಲ್ಲ ಆದರೂ ಇವತ್ತು ಏನು ಹಾಜಿ ಅಬ್ದುಲ್ಲರ ಹೆಸರು ಎಲ್ಲಿ ಅಲ್ಲಿ ಹೋಗೋದಿಲ್ಲ ಅದು ದಾನಪತ್ರ ಸಿಗಲಿ ಸಿಗದೇ ಇರಲಿ ಅದು ಎರಡೂ ಆಸ್ಪತ್ರೆಗಳು ಕೂಡ ಅವರ ಹೆಸರು ಅದರಲ್ಲಿ ಇರ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆ ಅದು ಅವರೊಂದು ಕೊಡುಗೆ ಇವರು ಹೇಳಿದರು ಕಮ್ಯುನಲ್ ಹಾರ್ಮನಿ ಬಗ್ಗೆ ಹೇಳಿದರು ಅವರ ಸೌಹಾರ್ದತೆಯ ಸಂಕೇತ ಇವತ್ತು ಆಸ್ ಇದು ಎರಡು ಬ್ಯಾಂಕುಗಳನ್ನು ದೊಡ್ಡ ಆರ್ಥಿಕ ಸಂಸ್ಥೆ ಅದು ಕಾರ್ಪೊರೇಷನ್ ಬ್ಯಾಂಕ್ ಇರ್ಬೋದು ಟೌನ್ ಕಾಪರೇಟಿವ್ ಬ್ಯಾಂಕ್ ಇರ್ಬೋದು ಇವತ್ತು ನೂರ ಹತ್ತು ವರ್ಷ ನೂರ ಹದಿನಾಲ್ಕು ಹದಿನಾಲ್ಕು ವರ್ಷಗಳ ಹದಿನೈದು ವರ್ಷಗಳಾಗಿದೆ ಇವತ್ತು ಕಾರ್ಪೊರೇಷನ್ ಬ್ಯಾಂಕ್ ಅದ್ವಿತೀಯ ಬ್ಯಾಂಕನ್ನು ಇವತ್ತು ಬ್ರಿಟಿಷರ್ ಇರುವಾಗ ಅದು ಏನು ಸ್ವದೇಶಿ ಬ್ಯಾಂಕ್ ಕೊಡಬೇಕಂತಂಡರ್ಕರ್ ಅವರು ಅವರು ಮಾಡಿದ ಎಲ್ಲಾ ಮಾತ್ ಕಾರ್ಯಗಳನ್ನ ಅವರ ಏನು ಇದಕ್ಕೆ ನಾವು ಇದ್ ಮಾಡೋದು ಇವತ್ತು ಏನು ಇನ್ನೂರು ಬೆಡ್ ನ ಹಾಸ್ಪಿಟಲ್ ಇದೆ ಇವತ್ತು ಆಗ್ತಾ ಇದೆ ಏನು ದೀಪಾವಳಿ ಒಳಗೆ ಇನ್ನೂರ ಬೆಡ್ ನ ಆಸ್ಪತ್ರೆನ ಖಾಲಿ ಇನ್ನೂರು ಬೆಡ್ ಅನ್ನೇ ಮಾಡಿ ಉಚಿತವಾಗಿ ನೀಡಿದ್ರೆ ಇಲ್ಲಿ ಪ್ರಶ್ನೆ ಬರ್ತಿರ್ಲಿಲ್ಲ ನಾನೂರು ಬೆಡ್ ಯಾಕೆ ಇವರು ಮಲ್ಟಿ ಸ್ಪೆಷಾಲಿಟಿ ಈಗ ಈಗ ಏನು ಇನ್ನೂರು ಇನ್ನೂರು ಹಾಸಿಗೆ ಹಾಸ್ಪಿಟಲ್ ಏನು ಅವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಿದ್ರು ಕೂಡ ಮಲ್ಟಿ ಸ್ಪೆಷಾಲಿಟಿ ಆಫೀಸ್ ಅಲ್ಲಿ ಫ್ರೀ ಆಗಿ ಕೊಡಲಾಗದು ಇದಾಗ ಬಂದಾಗ ಕೂಡ ಇವತ್ತು ಬಿ ಆರ್ ಸೆಡ್ ಮನೆ ರಾಜಾಂಗಣಕ್ಕೆ ಬಂದಾಗ ರಾಷ್ಟ್ರಪತಿಯವರು ಏನು ನಾಲ್ನೂರು ಬೆಡ್ನ ಹಾಸ್ಪಿಟಲ್ನ ಶಂಕುಸ್ಥಾಪನೆ ಮಾಡಿ ಶಿಲಾನ್ಯಾಸ ಮಾಡುವಾಗ ಕೂಡ ಅವರು ಹೇಳಿದ್ದಾರೆ ಇದರಲ್ಲಿ ನನ್ನ ಉದ್ದೇಶ ಹಣ ಮಾಡೋ ಉದ್ದೇಶ ಅಲ್ಲ ನಾನು ಇಲ್ಲಿ ಸೇವೆ ಮಾಡಲಿಕ್ಕೆ ಬಂದವ ನಾನು ಕಷ್ಟಪಟ್ಟು ಇಲ್ಲಿ ದುಡ್ದು ಇಲ್ಲಿ ವಿದೇಶಗಳಲ್ಲಿ ದುಡ್ದು ಇವತ್ತು ಇಲ್ಲಿ ಸೇವೆ ಮಾಡಲಿಕ್ಕೆ ನಾನು ಬಂದೆ ನನ್ನ ತಂದೆ ಹೆಸರಲ್ಲಿ ನನ್ನ ತಾಯಿ ಹೆಸರಿನಲ್ಲಿ ಇದನ್ನು ಮಾಡ್ತಾ ಇದ್ದೇನೆ ಎಂಬ ಮಾತನ್ನು ಕೂಡ ಅವರ ಉದ್ದೇಶವನ್ನು ಕೂಡ ಹೇಳಿದ್ದಾರೆ ಆ ಸಂದರ್ಭದಲ್ಲಿ ಯಾರು ರಮೇಶ್ ಕುಮಾರ್ ಕೂಡ ಆ ಮಾತನ್ನು ಪುನರುಚ್ಛಿಸಿದ್ದಾರೆ ಮತ್ತು ಯಾವುದೇ ರೀತಿ ಇದು ಪ್ರೈವೇಟೈಸೇಷನ್ ಎಲ್ಲ ಆಗದ ಹಾಗೆ ಇವತ್ತು ಸರ್ಕಾರ ದ ಸೌಮ್ಯದಲ್ಲಿಯೇ ಈ ಒಂದು ಎರಡೂ ಆಸ್ಪತ್ರೆಗಳನ್ನು ಕೂಡ ನಾವು ನೋಡ್ತೇವೆ ರ ಯಾವುದೇ ರೀತಿಯಲ್ಲಿ ಇದರಲ್ಲಿ ಜನರಿಗೆ ಇದ ಜನರಿಗೆ ಒಂದು ಒಳ್ಳೆಯ ಒಂದು ಆರೋಗ್ಯ ಸೇವೆ ಸಿಗ್ತಾರೆ ಹೇಳುವಾಗ ನಾವೇಕೆ ಹಿಂದೆ ಇರಬೇಕೆಂಬ ಉದ್ದೇಶದಿಂದ ಇವತ್ತು ನಮ್ಮ ಏನು ಟ್ವೆಂಟಿ ಟ್ವೆಂಟಿ ಫೈವ್ ವಿಷನ್ ಇದೆ ಪ್ರಮೋದ್ ಮಧುರಾಜ್ರದ್ದು ಆ ವಿಷನ್ನಲ್ಲಿ ಕೂಡ ನಾವು ಸ್ಪಷ್ಟತೆ ಮಾಡಿದೆ ಉಡುಪಿ ಜಿಲ್ಲಾ ಆಸ್ಪತ್ರೆಯನ್ನು ಅಪ್ಗ್ರೇಡ್ ಮಾಡೋ ಬಗ್ಗೆ ಅದೇ ರೀತಿಯಲ್ಲಿ ಈಗ ಒಬ್ಬರು ಸಿಕ್ಕಿದ್ದಾರೆ ನಮಗೆ ದಾನಿಗಳು ಸಿಕ್ಕಿದ್ದಾರೆ ಅವರಿಂದ ಏಕೆ ಮಾಡಬಾರ್ದು ಉಡುಪಿಯ ಜನತೆಗೆ ಉತ್ತಮ ಇವತ್ತು ನಿಮಗೆ ಗೊತ್ತುಂಟು ಇವತ್ತು ಜಿ ಎಸ್ ಟಿ ಬಂದಿದೆ ಜಿ ಎಸ್ ಟಿ ಇರ್ಬೋದು ಎಸ್ ಜಿ ಎಸ್ ಟಿ ಇರ್ಬೋದು ಇವತ್ತು ಜಿ ಎಸ್ ಟಿ ಟು ಟೂ ಪಾಯಿಂಟ್ ಫೈವ್ ಇದ್ರೆ ಎಸ್ ಜಿ ಎಸ್ ಟಿ ಸಿಕ್ಸ್ ಪರ್ಸೆಂಟ್ ನಾಲ್ಕು ಸಾವಿರ ರೂಪಾಯಿ ಅಥವಾ ಬಿಲ್ ಆದ್ರೆ ಎಲ್ಲವೂ ಇನ್ನೂರ ಐವತ್ತು ಮುನ್ನೂರು ನಾಲ್ನೂರು ಐನೂರು ರೂಪಾಯಿ ಕೂಡ ಇವತ್ತು ಟ್ಯಾಕ್ಸ್ ಕೊಡುವಾಗಿ ಬಂದಿದೆ ಹಾಗೆ ಬಂಡಾಕರ ನಿಮ್ಗೆ ಅದೇ ಆಸ್ಪತ್ರೆ ಸಿಕ್ಕಿತ ಬಿಆರ್ ಶೆಟ್ಟರು ಆಸ್ಪತ್ರೆ ಜನರಿಗೆ ಕೊಡ್ತಾರೆ ವೆಲ್ಕಮ್ ನಾವು ಸ್ವಾಗತ ಮಾಡ್ತೇವೆ ಅವರಿಗೆ ಹಾಜಿ ಅಬ್ದುಲ್ ಆಸ್ಪತ್ರೆ ಹಾಕ್ಸಿಬೇಕು ನೀವು ನಾಲ್ನೂರು ಕೋಟಿ ಖರ್ಚು ಮಾಡ್ತೀರಿ ಐವತ್ತು ಕೋಟಿ ಮಾಡಿ ನಿಮ್ಮ ಸ್ವಂತ ಜಾಗದಲ್ಲಿ ಆಸ್ಪತ್ರೆ ಕಟ್ಟಿ ನಾನ್ ಇದ್ದೇವೆ ಒಟ್ಟಿಗೆ ಎಲ್ಲರೂ ಇದ್ದಾರೆ ಸರ್ಕಾರಕ್ಕೆ ಹೇಳ್ತೇನೆ ಇವತ್ತು ನಗರಸಭೆಯಲ್ಲಿ ಕೆಲವು ರಸ್ತೆಗಳಿವೆ ರಸ್ತೆಗಳು ಆಗ್ಬೇಕಂತ ಜನ ದಾನಪತ್ರ ಕೊಡ್ತಾರೆ ದಾನಪತ್ರ ಇವತ್ತು ಈಗ ಈಗಿನ ಕಾನೂನು ಪ್ರಕಾರ ರಿಜಿಸ್ಟ್ರೇಷನ್ ಆಗಬೇಕು ಹೋರಾಯುಕ್ತರ ಹೆಸರು ರಿಜಿಸ್ಟ್ರೇಷನ್ ಆ ಎಲ್ಲ ಕಾನೂನುಗಳಿಗೆ ಬಂದಿವೆ ಅದು ದಾನಪತ್ರ ಕೊಟ್ಟರು ಕೂಡ ಇವತ್ತು ಆ ಜಾಗವನ್ನು ವಾಪಸ್ ಪಡ್ಲಿಕ್ಕೆ ಆಗ್ತದೆ ಇವತ್ತು ರಿಜಿಸ್ಟ್ರೇಷನ್ ಆಗಬೇಕು ಈಗದ ಕಾನೂನು ಪ್ರಕಾರ ಹೋರಾಯುಕ್ತ ರೇಸರಿನಲ್ಲಿ ರಿಜಿಸ್ಟ್ರೇಷನ್ ಆದ್ರೆ ಮಾತ್ರ ನಮ್ಗೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ಲಿಕ್ಕೆ ಆಗ್ತದೆ ಇವತ್ತು ಮೂಲಭೂತ ಸೌಕರ್ಯವನ್ನು ಆ ಒಂದು ರಸ್ತೆ ಕೊಡ್ಲಿಕ್ಕೆ ಆಗ್ತದೆ ಅಂತ ಒಂದು ಪ್ರಮೇಯ ಇದರಲ್ಲಿ ನಾವು ಇದ್ದೇವೆ ಅಂತ ಅವರ ಪ್ರಕಾರ ಇವತ್ತು ಹಾಜಿ ಅಬ್ದುಲ್ ಅವರ ಅವರ ಹೆಸರು ಹೋಗಿದೆ ಮತ್ತೆ ಇನ್ನೊಬ್ರು ಬರ್ತಾರೆ ಮತ್ತೆ ಹೋಗ್ತದೆ ಮತ್ತೆ ಜಾರದಿಲ್ಲ ಬಂಡಾರ್ಕರ್ ಹೇಳಿದ್ರು ಎಂತ ಹೇಳಿದ್ರೆ ಅವರ ತಂದೆ ಹೆಸರನ್ನು ಯಾರು ನಮ್ಮ ಬಿಆರ್ ಶೆಟ್ಟಿ ಅವರು ಹಾಕಿದ್ರು ಅಂತ ಹೇಳಿ ಅದೇ ಉದ್ದೇಶ ಅವ್ರಿಗೆ ಆಗೈತಲ್ಲ ಈಗ ಹಾಜಿ ಅಬ್ದುಲ್ಗೆ ಅದೇ ಉದ್ದೇಶ ಹಾಜಿ ಅಬ್ದುಲ್ ಹೆಸರು ಹಾಜಿ ಅಬ್ದುಲ್ ಹೌದು ಇದೆ ಎಲ್ಲಿದೆ ಎರಡನೇದಾಗಿದೆ ಈಗ ನಾಳೆ ಏನಾಗ್ತದೆ ಹಾಜಿ ಅವರ ಆಸ್ಪತ್ರೆ ಹೇಗೆ ಹೇಳಿದ್ರೆ ಕೂಸಮ್ಮ ಶಂಭು ಶೆಟ್ಟಿ ಹಾ ಹಾ ಆಸ್ಪತ್ರೆ ಆಗ್ತದೆ ಹಾ ಹಾ ಅಂದ್ರೆ ಗೊತ್ತಾಯ್ತಾ ಇವ್ರು ಹೇಳ್ತಾರೆ ಕೆ ಎಂ ಮಾರ್ಗ ಹೇಗೆ ಕವಿ ಮುದ್ದಣ್ಣ ಮಾರ್ಗ ಹಾಗೆ ಇದು ಹಾ ಹಾ ನೀವೇ ಸರಿ ಮಾಡಿ ಓದಿ ಹಾಜಿ ಅಂತ ಅಂತೇಳಿ ಇವರು ಹೇಳ್ತಾರೆ ನಾಳೆ ಇಲ್ಲೇ ಕುತ್ಕೊಂಡು ಇದ ನ್ಯಾಯ ನಾವ್ ಹೇಳ್ದು ಆಜಿ ಅಬ್ದುಲ್ಲ ಆಸ್ಪತ್ರೆ ಕೆಳಗೆ ಬೇಕಾದ್ರೆ ಅವ್ರು ಹಾಕೊಂಡು ಬರಲಿ ನಮ್ಮದೇನು ತಪ್ಪಿಲ್ಲ ಹಾಗಾದ್ರೆ ಹಾಗಾದ್ರೆ ಯೋಗಿ ಶೆಟ್ಟರ್ ಅವರು ಹಾಜಿ ಅಬ್ದುಲ್ಲ ಅವರ ಹೆಸರನ್ನ ಅದೇ ಪ್ರಕಾರ ಇಟ್ಟರೆ ನೀವು ಒಪ್ಕೊಳ್ತೀರಾ ಅಲ್ಲ ಹೆಸರಿಗೆ ಮಾತ್ರ ಹೆಸರಿಗೆ ಮಾತ್ರ ಹೆಸರಿಗೆ ಮಾತ್ರ ನಾವು ಹೇಳುದು ಇದೆಲ್ಲ ಕಂಡೀಷನ್ ನಮ್ದು ಬೇರೆ ಅಬ್ದುಲ್ಲಾ ಅವರ ಹೆಸರು ಫಸ್ಟ್ ಇಡ್ಲಿ ನಾನು ಮೊದಲಿಂದ ಹೇಳಿದ್ದಾನೆ ಯಾಕಂದ್ರೆ ಬಹಳ ತಪ್ಪಾಗಿ ಇದು ಮಾಡ್ತಾ ಇದ್ದಾರೆ ನನಗೂ ಬಿ ಆರ್ ಶೆಟ್ಟರ್ಗೂ ಯಾವುದೇ ವ್ಯಾಜ್ಯ ಇಲ್ಲ ನಾವು ದಾಯಾದಿಗಳು ಅಲ್ಲ ಕುಟುಂಬ ಕಲಹವೂ ಇಲ್ಲ ಯಾವ ಕಲಹಗಳೂ ಇಲ್ಲ ನನಗೆ ಅವ್ರು ಯಾರು ಬೇಕಿದ್ರೆ ಎಲ್ಲಿ ಬೇಕಿದ್ರು ಏನಾದರೂ ಕಟ್ಬೋದು ಖಂಡಿತ ಆದರೆ ದ ಸ್ಪಿರಿಟ್ ಅಜಿ ಅಬ್ದುಲ್ಲಾ ಅವರ ದಾನ ಒಂದು ಎರಡನೇದು ಅವರು ಹಾಕಿರುವಂತಹ ಪ್ರೀಕಂಡೀಷನ್ ಆ ಪ್ರಿಕಂಡೀಷನ್ಸ್ ಏನು ಡಿಸ್ಪ್ಲೇಸ್ ಮಾಡಂಗಿಲ್ಲ ಅವ್ರು ಹೇಳಿದ್ದಾರೆ ಎಕ್ಸ್ಪಾಂಡ್ ಮಾಡಬಹುದು ಏನು ಬೇಕಾದರೂ ಮಾಡಬಹುದು ಅಂತ ಹೇಳಿದ್ದಾರೆ ಯಾಕಂದ್ರೆ ನಾನು ಸುಳ್ಳು ಹೇಳೋದು ಇನ್ನೊಂದು ರೂಲ್ಸ್ ಇದೆ ವರ್ಷ ಒಂದೊಮ್ಮೆ ಅಗತ್ಯ ಬಿದ್ದಲ್ಲಿ ಇನ್ನೂ ಇನ್ನು ವರ್ಷ ಇದು ಲೀಸ್ಗೆ ಕೊಡುವಾಗ ಅದು ಏನು ಆ ಈಗಿನ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಹಾಸ್ಪಿಟಲನ್ನು ಎಲ್ಲೋ ಒಂದು ಕಡೆ ಹಿಂದ್ಗಡೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಮುಂದ್ಗಡೆ ಇದನ್ನು ತಂದು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಬಿಸ್ನೆಸ್ ಮಾಡೆಲ್ ಯಾಕೆ ಬೇಕು ಹಾಜಿ ಅಬ್ದುಲ್ಲಾ ಅಂತವರು ಒಂದು ಏನೊಂದು ಸ್ಪಿರಿಟ್ನಲ್ಲಿ ಇದು ಫ್ರೀಯಾಗಿ ನಡೆಸಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನು ಮಾಡ್ತೀರಾ ನೀವು ಚಾರ್ಜಬಲ್ ಹಾಸ್ಪಿಟಲ್ ಅಂತ ಅದರಲ್ಲಿ ಭಾಳ ಒಳ್ಳೆಯ ಇದೆ ಎಥಿಕಲಿ ಚಾರ್ಜಬಲ್ ರೇಟ್ಸ್ ಅಂತ ಸೊ ಇದು ಎಥಿಕಲಿ ಚಾರ್ಜಬಲ್ ರೇಟ್ಸ್ ಅಂದರೆ ಏನು ಇದು ನಾನು ಹೇಳ್ತಾ ಇರೋದಲ್ಲ ಮಾನ್ಯ ಆರೋಗ್ಯ ಮಂತ್ರಿಗಳು ನಮ್ಮೇಲೆಲ್ಲ ಆಪಾದನೆ ಹಾಕಿದ್ದಾರೆ ಪ್ರೈವೇಟ್ ಡಾಕ್ಟರ್ಸು ರಕ್ತ ಪಿಪಾಸಿಗಳು ಅವರು ಎಲ್ಲರನ್ನು ದೋಚಿಸ್ತಾರೆ ಅದಕ್ಕೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅನ್ನೋದನ್ನು ತರ್ತಾ ಇದ್ದಾರೆ ಇದೇ ಮಂತ್ರಿ ಆ ಕೃಷ್ಣನ ಮುಂದೆ ನಿಂತ್ಕೊಂಡು ಹೇಳ್ತಾರೆ ಪ್ರೈವೇಟ್ನವರಿಗೆ ನಾವು ಕೊಟ್ಟಿದ್ದೀವಿ ನಾವು ಅವರು ಚೆನ್ನಾಗಿ ನಡೆಸ್ತಾರೆ ಅಲ್ಲ ಸ್ವಾಮಿ ನಿಮಗೆ ಏನಾಗಿದೆ ನೀವು ವಿಧಾನಸಭೆಯಲ್ಲಿ ಒಂದು ಮಾತಾಡ್ತೀರಾ ದೇವಸ್ಥಾನದಲ್ಲಿ ಒಂದು ಮಾತಾಡ್ತೀರಾ ನಿಮ್ಮ ನಾಲಿಗೆಗೆ ಲಂಗು ಲಗಾಮ್ ಇಲ್ವಾ ಇಲ್ಲಿ ಯಾಕೆ ನಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ ನಾನು ಎಷ್ಟು ಸರಿ ಹೇಳಿದ್ದೇನೆ ಮಾನ್ಯ ಭಂಡಾರ್ಕರ್ ಅವರಿಗೆ ಗೊತ್ತುಂಟು ನಾನು ಓಪನ್ ಲೆಟ್ರ್ ಬರೆದಿದ್ದೇನೆ ಮೂರು ಲೆಟ್ರ್ ಬರೆದಿದ್ದೇನೆ ವಿಧಾನಸಭೆಗೆ ನಾನು ಬರಲಿಕ್ಕೆ ಆಗಲ್ಲ ಬೇರೆ ಎಲ್ಲಿ ಬೇಕಿದ್ರೂ ಡಿಸ್ಕಷನಿಗೆ ರೆಡಿ ಇದ್ದೆ ನಾನು ಇವರು ಬಂದು ಕನ್ವಿನ್ಸ್ ಮಾಡಲಿ ನನಗೆ ನನಗೆ ನಾನು ನನ್ನ ಪಾಯಿಂಟ್ಸನ್ನು ಹೇಳ್ತೇನೆ ಅವರು ಅವರ ಪಾಯಿಂಟ್ಸನ್ನು ಹೇಳಲಿ ಟೆಲಿವೈಸ್ ಮಾಡಲಿ ಏನು ಜನಸಾಮಾನ್ಯರು ನಿರ್ಧಾರ ಮಾಡಲಿ ಈ ಡಿಸಿಷನ್ ಏನಿದೆ ನಿಜ ಹೇಳ್ತೇನೆ ನಾನು ಒಂದೇ ಹೇಳ್ತೇನೆ ಕಾಂಗ್ರೆಸ್ ಸರ್ಕಾರವನ್ನು ಕಾಂಪ್ಲಿಮೆಂಟ್ ಮಾಡ್ತೇನೆ ಯಾಕೆ ಗೊತ್ತಾ ಆ ಜಿ ಅಬ್ದುಲ್ಲಾ ಅವರ ಹೆಸರು ಇಷ್ಟು ಇನ್ನೂ ಮುಂದೆ ಮುಂದೆ ಹೋಗ್ತದೆ ನೋಡಿ ನೀವು ಬೇಕಿದ್ರೆ ನಾನು ಚಾಲೆಂಜ್ ಮಾಡ್ತೇನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಅಬ್ದುಲ್ಲಾ ವಿಲ್ ಸ್ಪೀಕ್ ನೋಡಿ ಬೇಕಿದ್ರೆ ಉಡುಪಿ ನಗರದಲ್ಲಿ ಆಜಿ ಅಬ್ದುಲ್ಲಾ ಮಾತಾಡ್ತಾರೆ ಅದನ್ನು ನಾನು ಈಗಲೇ ಪ್ರೆಡಿಕ್ಟ್ ಮಾಡ್ತಾ ಇದ್ದೇನೆ ಖಂಡಿತವಾಗಿಯೂ ಇದನ್ನು ಚಾಲೆಂಜ್ ಆಗಿ ತಗೊಂಡಿದ್ದೇನೆ ನಾನು ಇದರಲ್ಲಿ ಯಾವ ಡೌಟು ಇಲ್ಲ ಖಂಡಿತವಾಗಿ ಅಜೆ ಅಬ್ದುಲ್ಲಾ ಅವರಿಗೆ ಆದ ಮೋಸ ಇದರಲ್ಲಿ ಯಾವ ಇದು ಇಲ್ಲ ಅಜೇ ಅಬ್ದುಲ್ಲಾ ಅವರ ಹೆಸರಿಗೆ ಒಂದು ಚ್ಯುತಿ ಬಂದಿದೆ ಇದನ್ನು ನಾವು ಖಂಡಿತವಾಗಿಯೂ ಎಲ್ಲರೂ ಜಾತಿ ಮತ ಭೇದ ಮರೆತು ಇದರ ವಿರುದ್ಧ ಒಂದು ಕಡೆ ಪಿ ವಿ ಭಂಡಾರಿ ಅವರು ಅಬ್ದುಲ್ ಅವರ ಹೆಸರಿನ ಇಟ್ಕೊಂಡು ಸೆಂಟಿಮೆಂಟಲ್ ಆಗಿ ಜನರನ್ನು ಎಳಿತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಜನರ ವಲಯದಿಂದ ಕೆಲವು ವಲಯದಿಂದ ವ್ಯಕ್ತವಾಗ್ತಾ ಇದೆ ಅಲ್ಲ ಸೆಂಟಿಮೆಂಟ್ ಇರುವವರಿಗೆ ಖಂಡಿತವಾಗಿಯೂ ಆ ಥರ ಇದು ಮಾಡ್ಬೋದು ಆದರೆ ಒಂದು ಹೇಳ್ತೇನೆ ಇದು ಒಂದು ಇಶ್ಯೂ ಇದು ಅಲ್ಲ ಇವತ್ತು ಅವರು ಮಾಡಿದಂಥ ಇಷ್ಟು ದೊಡ್ಡ ಒಂದು ದಾನವನ್ನು ಮರೆತರೆ ನಿಜವಾಗ್ಲೂ ಇಲ್ಲಿ ಸೆಂಟಿಮೆಂಟಿನ ಇದೇ ಬರಲ್ಲ ಇಟ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ನಮ್ಮೆಲ್ಲರ ಒಂದು ಕರ್ತವ್ಯ ಇದು ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ ರಮೇಶ್ ಕುಮಾರ್ ಪ್ರೈವೇಟ್ ಹಾಸ್ಪಿಟಲ್ ಆ ಡಾಕ್ಟರ್ ರಕ್ತ ಪಿಪಾಸು ಅಂತ ಹೇಳಿದೆ ಅಂತ ಹೇಳ್ತಾರೆ ಇವತ್ತು ರಮೇಶ್ ಕುಮಾರ್ ಅವರು ಕೂಡ ಬೇರೆ ಬೇರೆ ಕಡೆಯಲ್ಲಿ ಹೋದಾಗ ಜನರು ಏನು ತೋಡಿಕೊಂಡಿದ್ದರು ತಮ್ಮ ಕಷ್ಟ ಕಾರ್ಪಣೆಗಳನ್ನು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಏನು ಅವರಿಗೆ ಬೇರೆ ಬೇರೆ ರೀತಿಯ ಏನು ತಪಾಸಣೆಗಳನ್ನು ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿಯ ಏನು ಮಿಷನ್ಗಳನ್ನು ತರಿಸ್ತಾ ತರಿಸ್ತಾರೆ ಮೂರು ಕೋಟಿ ನಾಲ್ಕು ಕೋಟಿ ಐದು ಕೋಟಿ ಇರ್ಬೋದು ಅದಕ್ಕೆ ಇವರಿಗೆ ಎಲ್ಲ ರೀತಿಯ ನಾನು ಡಾಕ್ಟರ್ ಪಿ ವಿ ಭಂಡಾರಿಗೆ ಹೇಳುವುದಲ್ಲ ಅವರನ್ನು ಬಿಟ್ಟು ಹೇಳ್ತಾ ಇದ್ದೇನೆ ಅವ್ರ ಬಗ್ಗೆ ವಿಶೇಷವಾದ ಗೌರವ ಇದೆ ಅವರು ಉಚಿತವಾಗಿ ಎಷ್ಟೋ ಜನರಿಗೆ ಕೂಡ ಖಾಸಗಿ ಅವರು ಎಷ್ಟೋ ಜನರಿಗೆ ಉಚಿತವಾಗಿ ಕೊಟ್ಟವರು ಅವರ ಎಲ್ಲಾ ಕತೆ ಇಡೀ ಜನರಿಗೆ ಗೊತ್ತಿದೆ ನಾನು ಹೇಳುದಲ್ಲ ಅವರ ಬಗ್ಗೆ ನಾನು ಹೇಳೋಕ್ಕಿಂತ ಜಾಸ್ತಿ ಜನರಿಗೆ ಗೊತ್ತಿದೆ ಅದರಿಂದ ಅವರ ಬಗ್ಗೆ ಹೇಳುದಲ್ಲ ನಾನು ಕೆಲವು ಆಸ್ಪತ್ರೆಯಲ್ಲಿ ಮಾಡ್ತಾರೆ ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡಿ ಆತನಿಗೆ ಸಾವಿರಾರು ರೂಪಾಯಿ ಇದು ಮಾಡ್ತೇನೆ ಸಣ್ಣದು ನನ್ನ ನನ್ನ ಏನು ಕೆಲಸ ಮಾಡುವಲ್ಲಿ ಒಬ್ರಿಗೆ ಮನೆ ಸಣ್ಣ ಗಾಯ ಇತ್ತು ಆತ ಸಾಧಾರಣ ಐದು ಸಾವಿರ ರೂಪಾಯಿ ಖರ್ಚು ಮಾಡಿದ ನನಗೆ ಕೂಡ ಯಾರೋ ಮೊನ್ನೆ ಒಬ್ಬ ಬೈಕ್ನ ತಾಗಿಸಿದ ಆದರೆ ನಾನು ಖರ್ಚು ಮಾಡಿದ್ದು ಇಪ್ಪತ್ತೈದು ರೂಪಾಯಿ ಒಂದು ಇಂಜೆಕ್ಷನ್ ಹೆಂಡತಿ ಕೊಟ್ಟಿದ್ದಾರೆ ವಿಷಯ ರೂಪಾಯಿ ಬಹುಶಃ ಇಪ್ಪತ್ತು 20 ರೂಪಾಯಿ ಕಡೆ ಮಾಡಿದವರು ಕಡಿಮೆ ತಗೊಂಡದ್ದು ಅದು ಒಂದ್ ರೀತಿ ದಾನದ ರೀತಿಯಲ್ಲೇ ಅಲ್ಲಲ್ಲ ಅಥವಾ ಅಥವಾ ನೋವಿಗೆ ಅಷ್ಟೇ ಇಂಜೆಕ್ಷನ್ ಹೆಂಡತಿ ಕೊಟ್ಟದ್ದು ಬಡ ಜನ ಇಕ್ಬಲ್ ಇಕ್ಬಾಲ್ 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 ಮನ್ನಾರ್ ಅವರು ಇಕ್ಬಾಲ್ ಮನ್ನಾರ್ ಅವರೇ ಬಹುಶಃ ಇದನ್ನ ನೋಡಿದ್ರೆ ಇನ್ನು ಮುಂದೆ ಆ ಪಾರ್ಕ್ ಮತ್ತೆ ಇನ್ನೊಂದು ಆಸ್ಪತ್ರೆ ಇದೆ ಹಾಜಿ ಅಬ್ದುಲ್ ರವರು ಬಹುಶಃ ಅದನ್ನು ಕೂಡ ಹಾಜಿ ಅಬ್ದುಲ್ ರವರು ದಾನ ಮಾಡಿದ್ದು ಅಂತ ಇಲ್ಲ ಅದರಲ್ಲಿ ಬಹುಶಃ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಏನೋ ಇರ್ಬೇಕು ಮತ್ತೆ ಆರೂರು ರವರು ನಾರಾಯಣ ಮತ್ತೆ ಹಾಜಿ ಅಬ್ದುಲ್ ಸ್ವಲ್ಪ ಉಂಟು ಮತ್ತೆ ಇದಕ್ಕೆ ನಮಗೊಂದು ಮಾಡಿದ್ರು ಈ ಆಸ್ಪತ್ರೆಯನ್ನು ಏನ್ ಮಾಡಿದ್ದಾರೆ ಈಗ ಏನು ಅವರಿಗೆ ಎಂಇ ಮಾಡಿದ್ದಾರೆ ಆಗ ಅವ್ರು ಹೇಳಿದ್ರೆ ಈ ನಮ್ಮ ಖುರ್ಷಿದವರು ಇದ್ದಾರಲ್ಲ ಅವರಿಗೆ ಒಂದು ಲೆಟರ್ ಬಂದಿದೆ ನಿಮ್ಮದೇನಾದ್ರು ಈ ಜಿಲ್ಲಾ ಆಸ್ಪತ್ರೆಗೆ ಏನಾದ್ರು ನಿಮ್ಮದಿದ್ರೆ ದಾಖಲೆ ಕೊಡಿ ಅದಕ್ಕೆ ನಾವು ಹಾಜಿ ಅಬ್ದುಲ್ಲ ಅದಕ್ಕೆ ಇಡ್ತೇವೆ ಅಂತ ಹೇಳಿದ್ದಾರೆ ನಮ್ಗೆ ಜಿಲ್ಲಾ ಆಸ್ಪತ್ರೆಗೂ ಹಾಜಿ ಅಬ್ದುಲ್ಲಾ ಆಸ್ಪತ್ರೆಗೂ ಏನ್ ಕನೆಕ್ಷನ್ ಇದೆ ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಆಗಿಯೇ ಇರಬೇಕು ಅಲ್ಲ ಒಂದೊಮ್ಮೆ ಒಂದೊಮ್ಮೆ ಇದೀಗ ಪಿ ವಿ ಬಂಡಾ ಬಿ ಆರ್ ಶೆಟ್ಟಿ ಅವರು ನಾವು ಆಸ್ಪತ್ರೆಯನ್ನ ಆಯ್ತು ನಿಮ್ಮ ಮಾತಿಗೆ ಒಪ್ಪೋಣ ಆಸ್ಪತ್ರೆಗೆ ನಾನು ದಾನವನ್ನು ಮಾಡುದಿಲ್ಲ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ನೀವು ನಡೆಸ್ಕೊಂಡು ಹೋಗ್ತಿರೋ ಆಸ್ಪತ್ರೆಯನ್ನ ಅಲ್ಲ ನಮ್ಗೆ ನಮ್ಮ ಸಂತಾನಕ್ಕೆ ಅದು ಆಸ್ಪತ್ರೆ ಬೇಡ ದಾನ ಮಾಡಿದ ಆಸ್ಪತ್ರೆ ಅದು ಪಬ್ಲಿಕ್ ಗೆ ಇರಬೇಕು ನಾವು ಪಿಟಿಷನ್ ಕೊಡುವಾಗ ಕೂಡ ನಮಗೆ ಬೇಡ ಅಂತ ಹೇಳಿದೇವು ನಮಗೆ ಆಸ್ಪತ್ರೆ ಬೇಡ ಸರ್ಕಾರ ನಾವು ಕ್ಲಿಯರ್ ಕಟ್ ನಮ್ಗೆ ನಮ್ಮ ಸಂತಾನಿಗೆ ಆಸ್ಪತ್ರೆ ಬೇಡ ನೀವು ಬಡವರಿಗೆ ದಾನ ಮಾಡಿದ್ದಾರೆ ನಮ್ಮ ಹಿರಿಯರು ಅದು ಆಗ್ಲೇ ನಡೀರಿ ಸರ್ಕಾರಕ್ಕೆ ಕೊಡಿ ಆಸ್ಪತ್ರೆ ಸರಕಾರಕ್ಕೂ ಕೊಡಿ ಅಲ್ಲಿ ಇರುವಂತ ಗಳು ಗಳಿದ್ದೇವೆ ಅದು ಎಂಪ್ಲಾಯ್ಸ್ ಗಳನ್ನ ಹಾಗೆ ಇಟ್ಕೊಳ್ಳಿ ಗಳು ಇದ್ದಾರೆ ಅಲ್ಲಿ ಸರ್ಜನ್ ಕಂಟ್ರೋಲ್ ಮಾಡಿ ಸರ್ಜನ್ ಮಾಡ್ಲಿ ಜಿಲ್ಲಾ ಆಸ್ಪತ್ರೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅದು ಕೂಡ ಅವರು ಕಂಟ್ರೋಲ್ ಮಾಡ್ಕೊಳ್ಳಿ ನಾನು ಹೇಳ್ತೇನೆ ಇಲ್ಲಿ ಇದ್ರ ಬಗ್ಗೆ ನಾವು ಆಗ್ಲೇ ಮಾನ್ಯ ಮಂತ್ರಿಗಳಿಗೆ ಪಬ್ಲಿಕ್ ಆಗಿ ಒಂದು ಆಫರ್ ಅನ್ನು ಕೊಟ್ಟಿದೆ ಏನಂದ್ರೆ ಈ ಆಸ್ಪತ್ರೆ ಇದ್ದಾಗೆ ಇದ್ದದನ್ನ ಈಗ ಏನು ನಾವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರುವಂತ ಆಸ್ಪತ್ರೆ ಇದರ ರಿಪೇರಿನ ಇದನ್ನು ನಾವು ಎಲ್ಲರೂ ಸೇರಿ ಮಾಡ್ತೇವೆ ಜನಸಾಮಾನ್ಯರು ಮಂತ್ರಿಗಳು ಬರಲಿ ಎಲ್ಲರೂ ಸೇರಿ ನಾವು ಮಾಡೋಣ ಎಸ್ 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 ಸೊ ಸರ್ಕಾರದ ಜಾಗ ಅದು ಆಯ್ತು ಹಾಜಿ ಅಬ್ದುಲ್ ರವರು ಸರ್ಕಾರಕ್ಕೆ ದಾನ ಮಾಡಿದ್ದಾರೆ ಸರ್ಕಾರದ ಅಂಡರ್ ಅಲ್ಲಿ ಇದ್ರೆ ಇಲ್ಲಿ ಯಾರು ಕೂಡ ಪ್ರಶ್ನೆಯನ್ನ ಮಾಡುವುದಿಲ್ಲ ಬದಲಿಗೆ ಸರ್ಕಾರದ ಜಾಗದಲ್ಲಿ ಬಿ ಆರ್ ಶೆಟ್ಟಿ ಅವರಿಗೆ ದುಡ್ಡು ಮಾಡ್ಲಿಕ್ಕೆ ಇದನ್ನ ನೀಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದೇ ಅವರ ಮಾತು ಅಲ್ಲ ಮೂವತ್ತು ವರ್ಷಕ್ಕೆ ಏನೋ ಎಮ್ ಓ ಮಾಡಿ ಕೊಟ್ಟಿ ಕೊಡ್ತಾ ಇದ್ದಾರೆ ಯಾವುದು ಮೂವತ್ತು ವರ್ಷಕ್ಕೆ ಲೀಸ್ ಆಧಾರದಲ್ಲಿ ಸರ್ಕಾರದ ಅಧೀನದಲ್ಲೇ ಜಾಗಿರ್ತದೆ ಎಲ್ಲಿ ಹೋಗುದಿಲ್ಲ ಗೊತ್ತು ರಸ್ತೆ ನಾನು ಹೇಳಿದಲ್ಲ ಆಗ ಟೋಲನ್ನು ಮೂವತ್ತು ವರ್ಷ ಏನು ಕಲೆಕ್ಟ್ ಮಾಡ್ತಾರೆ ಅವನೇ ರಸ್ತೆ ಮಾಡಿದ್ದು ಅವನೇ ಮೂವತ್ತು ವರ್ಷ ನೋಡೋದು ಅವನೇ ಕಲೆಕ್ಷನ್ ಮಾಡೋದು ಅದನ್ನು ಬಿಟ್ಟು ಹೋಗ್ತಾನೆ ಅವ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ರೋಡ್ ಅದೇ ರೀತಿ ಇದು ಇದು ಸರ್ಕಾರಕ್ಕೆ ಇರ್ತದೆ ಸರ್ಕಾರದ ಹೆಸರಲ್ಲಿ ಇರ್ತಾರೆ ಎಲ್ಲಿ ಹೋಗೋದಿಲ್ಲ ಸರ್ಕಾರದ ಇವತ್ತು ಏನು ಸರ್ವಿಸ್ ರೋಡ್ ಮಾಡದೆ ಟೋಲ್ ತಗೊಳ್ತಾ ಇದ್ದಾರೆ ಅದನ್ನೇ ತಪ್ಪೇ ಅದು ಅದು ಅದೇ ಅದು 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 ಹೇಳಿದಲ್ಲ ನಾನು ಅದು ವಿಷಯ ಅಲ್ಲ ಅದು ಅದು ವಿಷಯ ಬೇರೆ ಅದು ಅದು ಅದಲ್ಲ ಹೇಳಿದ ನಾನು ಹಾಗೆ ಮಾಡ್ತಾ ಮತ್ತೆ ತಗೊಂಡು ಹೋಗ್ಲಿ ಅಂತ ರೋಡ್ ಇಲ್ಲ ರೋಡ್ ಅಲ್ಲಿ ಬಿಡ್ಲೇ ಬೇಕಾಮ ಅದೇ ರೀತಿ ಬಿಆರ್ ಜೆಡಿ ಕೂಡ ಏನು ಸ್ಥಳವನ್ನ ಬಿಟ್ಟೇ ಹೋಗ್ಬೇಕು ನಾಳೆ ತಗೊಂಡು ಹೋಗ್ಲಿ ಆಗೋದಿಲ್ಲ ಅದರ ಮೇಲೆ 200 ಬೆಡ್ನ ಜೊತೆ 400 ಬೆಡ್ನ್ನು ಕೂಡ ಉಚಿತವಾಗಿ ಬಿಟ್ಟು ಹೋಗ್ತಾರೆ ಬಿಆರ್ ಶೆಟ್ಟಿ ಅವರು ಬಿಡ್ಬಹುದು ಹೇಳಕ ಆಗೋದಿಲ್ಲ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ ಮತ್ತೊಮ್ಮೆ ತಮಗೆಲ್ಲರೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಆಸ್ಪತ್ರೆ ಅವಾಂತರ ಇದೀಗ ಹೆಚ್ಚುವರಿ ನ್ಯಾಯಾಲಯದಿಂದ ಸಂಪೂರ್ಣವಾಗಿರ್ತಕ್ಕಂಥ ಸಮಗ್ರ ತನಿಖೆಗೆ ಆದೇಶವನ್ನು ಮಾಡಲಾಗಿದೆ ಸೊ ಕೆಳ ನ್ಯಾಯಾಲಯದಲ್ಲಿ ಏನು ಒಂದು ತೀರ್ಪನ್ನು ನೀಡಲಾಗಿತ್ತು ಇಲ್ಲ ಇದನ್ನ ಬಿ ಆರ್ ಶೆಟ್ಟಿ ಅವರು ಕಟ್ಕೊಂಡು ಹೋಗಬಹುದು ಅಥವಾ ಮೂವತ್ತು ವರ್ಷ ಈಗ ಲೀ ಲೀಸ್ ಅಗ್ರಿಮೆಂಟ್ ಏನಿದೆ ಇದನ್ನು ಮುಂದುವರಿಬಹುದು ಅಂತ ಹೇಳಿ ಇದೀಗ ಹೆಚ್ಚುವರಿ ನ್ಯಾಯಾಲಯ ಇಲ್ಲ ಇದ್ರ ಕುರಿತಾಗಿ ಸಮಗ್ರವಾಗಿರ್ತಕ್ಕಂಥ ಚರ್ಚೆ ಆಗಬೇಕು ಅಂತ ಹೇಳಿದೆ ಬಹುಶಃ ಪಿ ವಿ ಭಂಡಾರಿ ಅವರಲ್ಲಿ ಈ ಬಾರಿ ತಮಗೆ ಜಯ ಸಿಗಬಹುದು ಅಂತ ತಮ್ಗೆ ಅನಿಸುತ್ತೆ ತಾವು ಈ ಹಿಂದೆ ಮಾತಾಡಿದಿರಿ ನಮಗೆ ಕೆಳ ನ್ಯಾಯಾಲಯದಲ್ಲಿ ಯಾವ ರೀತಿಯೋ ನಮಗೆ ಗೊತ್ತಿಲ್ಲ ಆದರೆ ಇನ್ನು ಮುಂದೆ ನಾವು ಹೆಜ್ಜೆ ಇಡ್ತೇವೆ ನಮಗೆ ಖಂಡಿತವಾಗಿ ಕೂಡ ಜಯ ಸಿಗ್ತದೆ ಅಂತ ತಾವು ಅಷ್ಟು ಪಕ್ಕ ಇದ್ದೀರಿ ಯಾಕಂತ ಹೇಳಿದ್ರೆ ಕಡ ಕೆಳ ನ್ಯಾಯಾಲಯದಲ್ಲಿ ಕಡಖಳಕ್ಕಾಗಿ ಹೇಳಿಬಿಟ್ರು ನ್ಯಾಯಾಧೀಶರು ಇಲ್ಲ ಸರ್ಕಾರಕ್ಕೆ ಅದು ಸರ್ಕಾರದ ಜವಾಬ್ದಾರಿ ಸರ್ಕಾರ ಏನು ಬೇಕು ಮಾಡಬಹುದು ಅಂತ ಹೇಳಿ ಸತ್ಯ ಧರ್ಮ ನ್ಯಾಯ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಜಯ ಖಂಡಿತ ಇದರಲ್ಲಿ ಯಾವ ಡೌಟು ಬೇಡ ಅಜಿ ಅಬ್ದುಲ್ಲಾ ಸತ್ಯದಲ್ಲಿ ಮಾಡಿದ ದುಡ್ಡು ಅವರಿಗೆ ಬಂದಂಥ ಆಸ್ತಿ ಅದನ್ನು ಒಂದು ಧರ್ಮದಲ್ಲಿ ಕೊಟ್ಟು ಅದು ಏನು ಒಂದು ಆಸ್ಪತ್ರೆಯಲ್ಲಿ ನಡೀತಾ ಇತ್ತು ಆ ಆಸ್ಪತ್ರೆ ಇವತ್ತು ಏನು ಅದಕ್ಕೆ ಕೆಲವು ಇದು ಬಂದಿದೆ ಖಂಡಿತ ಹೇಳ್ತೇನೆ ನಾನು ಈಗಲೂ ಹೇಳ್ತಾ ಇದ್ದೇನೆ ಮತ್ತು ಇದರಲ್ಲಿ ಯಾವ ಕನ್ಫ್ಯೂಷನ್ ಬೇಡ ನಮ್ಮ ವಿರೋಧ ಈ ಆಸ್ಪತ್ರೆ ಕಟ್ಟುವುದಕ್ಕೆ ಇಲ್ಲ ಡೆಫಿನೆಟ್ ಆಗಿ ಹೇಳ್ತೇನೆ ಇನ್ನೂರು ಬೆಡ್ಡೆಡ್ ಎಡ್ ಹಾಸ್ಪಿಟ್ಲ್ ಅವ್ರು ಏನು ಕಟ್ತಾ ಇದ್ದಾರೆ ನಮ್ಮ ವಿರೋಧ ಇರೋದು ಒಂದು ಹಾಜಿ ಅಬ್ದುಲ್ಲಾ ಅವರ ಹೆಸರು ಆಗಲೇ ಹೇಳಿದ್ದೇನೆ ಎರಡನೇದು ಅಲ್ಲಿ ಫೈನಾನ್ಷಿಯಲ್ ಇದು ನಡೀಕೂಡ್ದು ಅದು ಕಮರ್ಷಿಯಲೈಸೇಷನ್ ಆಗಕೂಡ್ದು ಈಗ ಹೇಗೆ ನಡೀತಾ ಇತ್ತು ಜಿಲ್ಲಾ ಆಸ್ಪತ್ರೆ ಅದೇ ರೀತಿ ಯಾಕಂದ್ರೆ ಅವರ ವಿಷನ್ ಟೂ ಜೀರೋ ಟೂ ಫೈವ್ ಏನ್ ಹೇಳುತ್ತೆ ಅನ್ ಈ ಜಿಲ್ಲಾ ಆಸ್ಪತ್ರೆಯನ್ನ ಅಪ್ಗ್ರೇಡ್ ಮಾಡ್ತೇನೆ ಅಂತ ಇಡೀ ನಮ್ಮ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ಎಲ್ಲಿಯೂ ಕೂಡ ಚಾರ್ಜ್ ಮಾಡುವ ಜಿಲ್ಲಾ ಆಸ್ಪತ್ರೆಗಳು ಇಲ್ಲ ಇವತ್ತು ಆದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಪೋಲೋ ಆಸ್ಪತ್ರೆಯನ್ನ ಮಾಡಬೇಕು ಅಂತ ರಾಯಚೂರ್ನಲ್ಲಿ ರಾಯಚೂರಿನಲ್ಲಿ ಮಾಡಿ ಅದು ಫೇಲ್ ಆಗಿದೆ ನಾನು ಇದನ್ನು ಮಾನ್ಯ ಮಂತ್ರಿಗಳಿಗೆ ಇದನ್ನೇ ಹೇಳಿದೆ ಅದಕ್ಕೆ ಅವರು ಹೇಳಿದರು ನಮ್ಮ ಉಡುಪಿ ರಾಯಚೂರು ಅಲ್ಲ ಅಂತ ಆದರೆ ರಾಯಚೂರಿನಲ್ಲಿ ಫೇಲ್ ಆಗಿದೆ ಆರೋಗ್ಯ ಬಂಧು ಯೋಜನೆ ಅಂತ ಹೇಳಿ ಸುಮಾರು ಅರವತ್ತೆರಡು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಪ್ರೈವೇಟ್ನವರಿಗೆ ಕೊಟ್ಟು ಅವ್ರ ಕೈಯಲ್ಲಿ ನಡೆಸ್ಲಿಕ್ಕಾಗದೆ ನಡೆಸಲಿಕ್ಕಾಗದೆ ಅಲ್ಲ ಅವರು ಬೇಡದ ಎಲ್ಲ ಅನಾಚಾರಗಳನ್ನು ಮಾಡಿದರು ಅಂತ ಹೇಳಿ ಸರ್ಕಾರ ಅವರಿಂದ ವಾಪಸ್ ತಗೊಂಡಿದೆ ಇದು ನಾನು ಹೇಳಿರೋದಲ್ಲ ಕಾಂಗ್ರೆಸ್ ಪಕ್ಷದ ಆರೋಗ್ಯ ಮಂತ್ರಿಯಾಗಿದ್ದಂಥ ಯು ಟಿ ಖಾದರ್ ಎಸೆಂಬ್ಲಿಯಲ್ಲಿ ಹೇಳಿರೋದು ನಾನು ಹೇಳಿರೋದಲ್ಲ ಇದು ಏನಂದರೆ ಈ ಥರ ಈ ಆರೋಗ್ಯ ಬಂಧು ಯೋಜನೆ ಫೇಲ್ ಆಯಿತು ರಾಯಚೂರು ಹಾಸ್ಪಿಟ್ಲು ಫೇಲ್ ಆಯಿತು ಅನ್ನೋದನ್ನು ಅವರು ಉಲ್ಲೇಖ ಮಾಡಿದರು ಸೊ ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಹೆಲ್ತ್ ಕೇರ್ನಲ್ಲಿ ಎಲ್ಲಿಗೆ ಮಿ ಸೀಮಿತವಾಗಿರಬೇಕು ಅಂತ ನಾನು ಹೇಳ್ತೇನೆ ಯಾರೇ ದಾನಿ ಬೇಕಿದ್ರೆ ಕಟ್ಟಿಕೊಡಲಿ ಆಸ್ಪತ್ರೆಯನ್ನು ಆದರೆ ಅದನ್ನು ಸರ್ಕಾರ ನಡೆಸಬೇಕು ಯಾವಾಗ ನೀವು ದಾನಿಗೆ ಒಂದು ಸ್ಪೆಷಲ್ ಇಂಟ್ರೆಸ್ಟು ಅಲ್ಲಿ ಅವನಿಗೊಂದು ಆಸ್ಪತ್ರೆಯನ್ನು ನಡೆಸಲಿಕ್ಕೆ ಕೊಡ್ತೀರಾ ಅದು ದಾನ ಆಗಲಿಲ್ಲ ಅದು ಇಟ್ ಈಸ್ ಅನದರ್ ಫಾರ್ಮ್ ಆಫ್ ಬಿಸ್ನೆಸ್ ಸೊ ಈ ಬಿಸ್ನೆಸ್ ಬಂದ ಕೂಡಲೇ ಇವತ್ತು ಆರೋಗ್ಯ ಶಿಕ್ಷಣ ಇದು ನಮ್ಮೆಲ್ಲರ ಹಕ್ಕು ನಾನು ಈಗ ನಾನು ಒಂದು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಇವತ್ತು ನಾನು ಪ್ರೈವೇಟ್ ಆಸ್ಪತ್ರೆಯ ಎಂಪ್ಲಾಯಿಯಾಗಿದೆ ನನ್ನ ಕಾಸ್ ನನ್ನ ಆಸ್ಪತ್ರೆಯಲ್ಲ ನಾಳೆ ನಾನು ದುಡ್ಡಿಲ್ಲದೆ ಆದಾಗ ನನ್ನ ಆಸ್ಪತ್ರೆ ಕೂಡ ನನಗೆ ಕೇರ್ ಮಾಡಲಿಕ್ಕಿಲ್ಲ ಯಾಕಂದರೆ ಅಜಿ ಅಬ್ದುಲ್ಲರ ಜೀವನ ಚರಿತ್ರೆ ಓದಿದರೆ ನಿಮಗೆ ಗೊತ್ತಾಗುತ್ತೆ ನಾಳೆ ನನಗೆ ಏನಾದರೂ ಅನಾರೋಗ್ಯ ಬಂದರೆ ನನಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗುವ ಹೋಗಿ ಕೇಳುವ ಹಕ್ಕಿದೆ ಯಾಕಂದರೆ ಇಷ್ಟು ವರ್ಷ ನಾನು ಟ್ಯಾಕ್ಸ್ ಕಟ್ಟಿದ್ದೇನೆ ಟ್ಯಾಕ್ಸ್ ಕಟ್ಟಿದನೋ ಇಲ್ವ ಈ ಭಾರತ ದೇಶದ ಪ್ರಜೆ ನಾನು ಸೊ ನನಗೆ ಉಚಿತವಾದ ಚಿಕಿತ್ಸೆ ಬೇಕು ನೀವು ಆ ಉಚಿತ ಚಿಕಿತ್ಸೆಗೆ ಅಂತ ಹೇಳಿ ನಮ್ಮ ಒಂದು ಸಂವಿಧಾನ ಅಲ್ಲಲ್ಲಿ ಜಿಲ್ಲಾ ಆಸ್ಪತ್ರೆ ಪ್ರೈಮರಿ ಹೆಲ್ತ್ ಸೆಂಟ್ರು ಹೀಗೆ ಬೇರೆ ಬೇರೆ ಆಸ್ಪತ್ರೆಗಳನ್ನು ಮಾಡಿದೆ ಅಲ್ಲಿ ಹೋಗಿ ನಾನು ಕಿಸೆ ನೋಡಿಕೊಳ್ಳುವ ಪರಿಸ್ಥಿತಿ ಬರಬಾರ್ದು ಇದು ನನ್ನ ಆಶೆ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ನಿಜ ಹೇಳ್ತಾನೆ ಬಡವರು ಎಲ್ಲಿ ಹೋಗಬೇಕು ನಾಳೆ ನೀವೇನು ಹೇಳ್ತೀರಾ ಅಲ್ಲಿ ನಾನ್ನೂರು ಬೆಡ್ ಆಸ್ಪತ್ರೆ ಇದೆ ಅಲ್ಲಿ ಚಾರ್ಜ್ ಮಾಡ್ತಾರೆ ಇವರೇನು ಹೇಳ್ತಿದ್ದಾರೆ ಭಂಡಾರಕರು ಈ ಇನ್ನೂರು ಬೆಡ್ಡೆಡ್ ಮಹಿಳೆಯರು ಮತ್ತು ಮಕ್ಕಳು ಅವರಿಗೆ ಅಲ್ಲಿ ಏನಾದರೂ ತೊಂದರೆ ಆದರೆ ಫ್ರೀ ಕೊಡ್ತಾರಂತೆ ನನಗೆ ಏನಾದರೂ ತೊಂದರೆ ಆದರೆ ಆಗಿದ್ರೆ ನಾನು ಬೇಡ ನನಗೆ ಈಗ ದುಡ್ಡಿದ್ರೆ ತೊಂದರೆ ಇಲ್ಲ ನನ್ನಂತದೇ ನನ್ನ ಇದರಲ್ಲಿ ಇದ್ದ ಯಾರೋ ಒಬ್ಬ ಬಡವನಿಗೆ ತೊಂದರೆ ಆದರೆ ಅಲ್ಲಿ ಹೋದಾಗ ನಿಂದೇನಾದರೂ ಕಾರ್ಡ್ ಇದೆಯಾ ನಿಂದೇನಾದರೂ ಅದಿದೆಯಾ ಇದಿದೆಯಾ ಅಂತ ಕೇಳೋ ಪರಿಸ್ಥಿತಿ ಬಂದರೆ ಅಂಥ ಆಸ್ಪತ್ರೆ ನಮಗೆ ಹಾಕಬೇಕು ಅದು ನೀವು ಮಾಡೋದಿದ್ರೆ ಮಾಡಿ ನೀವು ಅಂಥ ಆಸ್ಪತ್ರೆಯನ್ನು ಕಟ್ಟೋದಿದ್ರೆ ಈಗ ಎಲ್ಲಿ ಉಡುಪಿಯಲ್ಲಿ ಎಂಟು ಒಂಬತ್ತು ಪ್ರೈವೇಟ್ ಆಸ್ಪಿಟ್ಲ್ಗಳಿದೆ ಅವ್ರವ್ರ ಜಾಗದಲ್ಲಿ ಅವ್ರವರು ಕಟ್ಕೊಂಡಿದ್ದಾರೆ ಸೊ ಅಂತಹ ಆಸ್ಪತ್ರೆ ಕಟ್ಟುದ್ರೆ ನಿಮ್ಮ ನಿಮ್ಮ ಜಾಗದಲ್ಲಿ ಕಟ್ಟಿ ನಮ್ಮ ಜನಸಾಮಾನ್ಯರ ಬಡವರ ಜಾಗದಲ್ಲಿ ನೀವು ಆಸ್ಪತ್ರೆಯನ್ನು ಕಟ್ಟೋದು ಬಡ ನಂದು ಜನಾರ್ದನ್ ಭಂಡಾರ್ಕರ್ ಅವರು ಇವರು ಮೂರು ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು ಒಂದು ಅಂತ್ಯೋದಯ ಮತ್ತು ಬಿ ಪಿ ಎಲ್ ಕಾರ್ಡ್ಗಳಲ್ಲಿ ಬಹುಶಃ ಅದರ ಮೆಮೊರಂಡಮ್ ಅಲ್ಲಿ ಸ್ಪಷ್ಟವಾಗಿ ಯೂನಿವರ್ಸಲ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಅಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಲಾಗ್ತದೆ ಹಾಗಾದ್ರೆ ಇದೀಗ ಯಾವ್ದಾದ್ರು ಅವರು ಶ್ರೀಮಂತ ಹಠತ್ ಆಗಿ ಅವನ ದುಡ್ಡು ಲಾಸ್ ಆಯಿತು ಅವನಿಗೆ ಆರೋಗ್ಯ ಪಡಿಬೇಕು ಅಂತ ಹೇಳಿದ್ರೆ ಸರ್ಕಾರದ ಭರವಸೆನ ಪಡೆಯುವ ಹಾಗಲ್ವಾ ಅನ್ನುವಂತ ಪ್ರಶ್ನೆ ಅಲ್ಲ ಇನ್ನೂರು ಬೆಡ್ ಏನೋ ಹಾಸ್ಪಿಟ್ಲ್ ಉಂಟು ಅಲ್ಲಿ ಎಲ್ರಿಗೂ ಕೂಡ ಫ್ರೀ ಇದೆ ಬಿ ಪಿ ಎಲ್ ಬೇಕಂತಿಲ್ಲ ಅದೇನು ಬಿ ಪಿ ಎಲ್ ಕಾರ್ಡ್ ಬೇಕಂತಿಲ್ಲ ಇದು ಬೇಕಂತಿಲ್ಲ ಈಗ ಈಗ ಮಣ್ಣಿ ಈಗ ಹಾಸ್ಪಿಟ್ಲಿಗೆ ಹೋಗುದಿಲ್ಲ ಜಿಲ್ಲಾಸ್ಪತ್ರೆಗೆ ಹೋಗುದಿಲ್ವಾ ಜನ ಅಲ್ಲಿ ಫ್ರೀ ಆಗಿ ಕೊಡ್ತಾರ ಅಲ್ಲಿ ನಿಮಗೆ ಎಷ್ಟು ಇನ್ಕಮ್ ಅಂತ ಕೇಳ್ತಾರೆ ಯಾರಿಗೂ ಇಲ್ಲ ಯಾರಿಗೂ ಅಗತ್ಯತೆ ಅವ್ರು ಹೋಗ್ತಾರೆ ಅವರಿಗೆಲ್ಲ ಅದೇ ರೀತಿ ಇನ್ನೂರು ಬೆಡ್ ಹಾಸ್ಪಿಟಲ್ ಸಿಗ್ತದೆ ಇವತ್ತು ನಾನು ಹೇಳಿದೆ ಈ ಇನ್ನೂರು ಬೆಡ್ ಹಾಸ್ಪಿಟಲ್ ಯಾರಿಗೂ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಗತ್ಯತೆ ಇದ್ರೆ ಅಲ್ಲಿ ಅಡ್ಮಿಟ್ ಆದವ್ರಿಗೆ ಖಂಡಿತ ಅಲ್ಲಿ ಕೂಡ ಜಾಗ ಹಾಗಾದ್ರೆ ಉಡುಪಿಯಲ್ಲಿ ಇದೊಂದೇ ಜಾಗ ಇರುವುದಾ ಬೇರೆ ಯಾವ್ದು ಜಾಗ ಇಲ್ಲ ಬಹುಶಃ ಇವತ್ತು ಅಂಬಲ್ಪಾಡಿ ಭಾಗದಲ್ಲಿ ಕೂಡ ಅನೇಕ ಜಾಗಗಳಿವೆ ಇವತ್ತು ಖರೀದಿಸ್ತಾ ಆದ್ರೆ ಒಂದು ಒಳ್ಳೆ ಏರಿಯಾ ಯಾಕೆ ಇಲ್ಲಿ ಮಾತ್ರ ಕಟ್ಟಬೇಕು ಅನ್ನುವಂತ ಪ್ರಶ್ನೆಯನ್ನು ಕೂಡ ಅವ್ರು ಕೇಳ್ತಾ ಇದ್ದ ಈಗ ನಾನು ಪುನಃ ಹೇಳುದಿಲ್ಲ ಅದು ಪಿಪಿಪಿ ಅಂತ ಹೇಳ್ತೇನೆ ಪಿ ಪಿ ಕೂಡ ಇವತ್ತು ಅದು ಹೇಳಿ ಸರಿಯಲ್ಲ ಬೋರ್ಡ್ ಅದು ನನಗೆ ಗೊತ್ತಾಗಿದೆ ಅದಕ್ಕೆ ಅದನ್ನು ಪುನಃ ಉನ್ಮ ಉನ್ನರಿಸುವುದಿಲ್ಲ ನಾನು ಅದೇ ಪಿ 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 ಮಾಡೆಲಲ್ಲಿ ಏನು ಪಿ 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 ಮಾಡಲಲ್ಲಿ ಈಗ ಮಾಡ್ತಾರೆ ಇವತ್ತು ಎಲ್ಲ ಕಡೆಯಲ್ಲಿ ಇದು ನಡೀತದೆ ಇವತ್ತು ಇವತ್ತು ಈ ಭಾಗದಲ್ಲಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಆರೂವರೆ ಕೋಟಿ ಜನಸಂಖ್ಯೆ ಇದೆ ಈ ಆರೂವರೆ ಕೋಟಿ ಜನಸಂಖ್ಯೆಯೇ ಆರೋಗ್ಯದ ಸೇವೆಯನ್ನು ಕೊಡೋದು ಸರ್ಕಾರಕ್ಕೆ ಒಂದು ಸವಾಲು ಅದನ್ನು ಸುಲಭದ ಮಾತಲ್ಲ ಇವತ್ತೇನು ಮೊನ್ನೆ ಇವರು ಹೇಳಿದ್ದು ಪ್ರಸಾದ್ರವರು ಹೇಳಿದ್ದು ಪ್ರಸಾದ್ ನೇತ್ರ ಅಲ್ಲಿ ಹೇಳಿದ್ದು ಎಂಬತ್ತು ಶೇಕಡ ಇವತ್ತು ಪ್ರೈವೇಟ್ನವರೇ ಆರೋಗ್ಯ ಕ್ಷೇತ್ರದಲ್ಲಿ ಇರುವುದು ಅಂತ ಅವರು ಕೂಡ ಹೇಳಿದ್ದಾರೆ ಇಪ್ಪತ್ತು ಶೇಕಡ ಎಲ್ಲಿ ಅದು ಇದೆ ಅಂತ ಹೇಳ್ಕೊಂಡು ಆದರೆ ಅಂಥ ಒಂದು ಸಂದರ್ಭದಲ್ಲಿ ಉಡುಪಿಗೆ ಒಂದು ಸುಸಜ್ಜಿತವಾದ ಆಸ್ಪತ್ರೆ ಬರಬಾರ್ದು ಏಕೆ ಒಬ್ಬರು ಫ್ರೀಯಾಗಿ ಕಟ್ತೇನೆ ಹೇಳಿದೆ ಅವ್ರು ಕಟ್ಟಬಾರ್ದು ಏಕೆ ಅದನ್ನು ಟೆಂಡರ್ ಮಾಡಬೇಕು ಹೇಳೋದು ಏಕೆ ಇವತ್ತು ಅವ್ರು ಫ್ರೀಯಾಗಿ ಕಟ್ಟೋದು ನೀವು ಅವ್ರಿಗೆ ಏನು ಜಾಗ ಏನು ಅವರಿಗೆ ಅವರಿಗೆ ಅವ್ರಿಗೆ ಜಾಗ ಏನು ಕೊಡುದಿಲ್ಲ ಜಾಗ ಅವ್ರಿಗೆ ಕೊಡ್ತದ ಇಲ್ಲ ಜಾಗ ಅವ್ರಿಗೆ ಕೊಡ್ತದ ಇಲ್ಲ ಸಂವಿಧಾನ ಹೇಳುತ್ತೆ ನಾನು ಹೇಳ್ತಾ ಇರೋದಲ್ಲ ಇದು ಕರ್ನಾಟಕ ವಿಧಾನಸಭೆಯಲ್ಲಿ ನೈನ್ಟೀನ್ ನೈಂಟಿ ನೈನ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಆಕ್ಟ್ ಆಫ್ ಕರ್ನಾಟಕ ಸ್ಟೇಟ್ ಈ ಏನು ಇನ್ಫ್ರಾಸ್ಟ್ರಕ್ಚರ್ ಪ್ರೊಕ್ಯೂರ್ಮೆಂಟ್ಗೆ ಏನು ಮಾಡಬೇಕು ಅಂತ ದೊಡ್ಡ ಇದೇ ಇದೆ ಅದನ್ನ ನಾನು ಹೇಳ್ತಾ ಇರೋದಲ್ಲ ಬಹುಶಃ ಬಹುಶಃ ನಮ್ಮ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಗಳು ಕೂತ್ಕೊಂಡು ನಿಮ್ಮ ವಿಧಾನ ಪರಿಷತ್ನವರು ಕೂತ್ಕೊಂಡು ಚರ್ಚೆ ಮಾಡಿ ಮಾಡಿದಂತ ನ್ಯಾಯ ಅದು ನಾನು ಹೇಳ್ತಾ ಇರೋದಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸೆಲ್ ಅಂತಿದೆ ಅಲ್ಲಿಗೆ ಪ್ರಪೋಸಲ್ ಅನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಖಂಡಿತ ಖಂಡಿತ ನನ್ನ ತಮ್ಮ ಬರ್ತೇನೆ ನಾನು ಯೋಗೀಶ್ವೇಟರ್ ಅಲ್ಲಿ ಸರ್ ಕಡಿಯದಾಗಿ ತಮ್ಮಲ್ಲಿ ಇವತ್ತಿಗೆ ಅವರು ಆರಂಭದಲ್ಲಿ ನಿಮ್ಮೊಟ್ಟಿಗೆ ಬರ್ದಿದ್ರು ಈಗ ಎಲ್ಲಿ ಹೋದ್ರು ಯಾಕೆ ಅವರು ಹಿಂದೆ ಹೋದ್ರು ಬಹುಶಃ ಇದರಲ್ಲಿ ನಿಮ್ಮದೇ ತಪ್ಪಿತೆ ಅನ್ನೋದು ಅವರ ಭಾವನೆಯಲ್ಲಿ ಬಂದು ಬಿಡ್ತಾ ಹೇಗೆ 아, 또왔 ನೀವು ಯಾಕೆ ಹೇಳ್ತಿದ್ರೆ ಇವತ್ತು ಅವರು ಹೇಳುವಾಗ ಇವತ್ತು ಒಂದು ಒಳ್ಳೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಿಗ್ತದೆ ಅಂತ ಹೇಳಿದ್ರೆ ಯಾಕೆ ಸುಮ್ಮನೆ ವಿರೋಧವನ್ನು ಮಾಡ್ತೀರಾ ಅಂತ ಕಡೆ ಕಡೆದಾಗ ಯೋಗಿ ಶೆಟ್ಟರ್ ಅವರು ಏನು ಹೇಳ್ತೀರಾ ಕಾರ್ಯಕ್ರಮದಲ್ಲಿ ಅಲ್ಲ ಬಿಜೆಪಿಯವರು ಬಂದದ್ದು ಅವರ ಲಾಭಕ್ಕೆ ಇರ್ಬೋದು ಮತ್ತು ನಮ್ಗೆ ಏನಾದ್ರು ಸಪೋರ್ಟ್ ಮಾಡಲಿ ಅದು ನಮ್ಗೆ ಗೊತ್ತಿಲ್ಲ ಯಾಕೇಳಿದ್ರೆ ನಾವು ಆ ಕಾರ್ಯಕ್ರಮದಲ್ಲಿ ಅವ್ರಿಗೆ ಯಾರಿಗೂ ಮಾತಾಡಲಿಕ್ಕೆ ಅನುವುಸ ಕೊಡಲಿಲ್ಲ ಯಾಕೆ ಹೇಳಿದ್ರೆ ಅದು ಒಂದು ಸೈಡ್ ಆಗ್ತದೆ ಮತ್ತೆ ಜನರು ನಮ್ಮಲ್ಲಿ ಏನು ಹೇಳ್ತಾರೆ ಹೇಳಿದ್ರೆ ನೀವು ಅವರನ್ನು ತೆಕೊಂಡ್ರಿ ಕಾಂಗ್ರೆಸ್ನವ್ರು ನಮಗೆ ಬಬ್ಬು ಹಿಡಿತಾರೆ ನೀವು ಅವರನ್ನು ಹಿಡ್ಕೊಂಡು ನೇತಾಡಿದ್ರಿ ಅಂತ ಹೇಳಿ ಆ ಪ್ರಶ್ನೆ ಬೇಡ ಅವರ ಹಾಗೆ ಬಂದಿದ್ದಾರೆ ನಾವು ಅವರಿಗೇನು ಬೇಡ ಹೇಳಿಲ್ಲ ಯಾವುದೇ ರೀತಿಯಲ್ಲಿ ಅವರಿಗೆ ಮಾತಾಡೋದು ಮಾತುಕತೆಗೆ ನಾವು ಅವಕಾಶ ಕೊಡಲಿಲ್ಲ ಯಾಕಂದ್ರೆ ಇವರು ಏನೀಗ ಮಾಡ್ತಾ ಇದ್ದಾರೆ ಯಾರು ಈ ಬಿ ಆರ್ ಶೆಟ್ಟಿ ಅವರು ಅವ್ರೀಗ ಪಕ್ಕನೆ ನಾಳೆ ಇವ್ರ ಹತ್ರ ಆಗುದಿಲ್ಲ ಹೇಳಿ ನಾವು ಅಲ್ಲಿ ವಿನ್ ಆಗುದಂತ ಶತಸಿದ್ಧ ಆಗ ಇದು ಹೇಗೆ ನಿಲ್ತದೆ ಆಗ ಇವರೇ ಕಾಂಗ್ರೆಸ್ನವ್ರು ಹೇಳ್ತಾರೆ ಹೇಗಾಯ್ತು ನಮ್ಮ ಐಡಿಯಾ ಈಗ ಅವರದು ಅವರಿಂದ ಮಾಡಿಸಿದಾಗ ಆಯ್ತು ನಮ್ಮ ಕೆಲಸವೋ ಆಯ್ತು ಹೇಳಿ ಜನರಿಗೆ ಇದೇ ಉತ್ತರ ಕೊಡ್ತಾರೆ ಅವರು ಇಕ್ಬಾಲ್ ಮನ್ನಾರ್ ಅವರಲ್ಲಿ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ ನಾನು ಖಂಡಿತವಾಗಿ ತಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ಆದರೆ ಕಾರ್ಯಕ್ರಮವನ್ನು ಅಂತ್ಯಗೊಳಿಸುವಂಥ ಸಮಯ ಬಂದಿದೆ ತಾವು ಕರೆದಾಗ ತಾವೇನು ಹೇಳ್ತೀರಾ ಅಲ್ಲ ನಮ್ಮ ಹೋರಾಟ ಮುಂದೆ ಹೋಗ್ತದೆ ನಾವು ಕೋರ್ಟಲ್ಲಿ ವಿನ್ ಆಗಿ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತೇವೆ ಎಂದಿಗೂ ನಾವು ಹಾಜಿ ಅಬ್ದುಲ್ಲಾ ಹೆಸರನ್ನು ಚೇಂಜ್ ಮಾಡಲಿಕ್ಕೆ ಬಿಡುದಲ್ಲ ಅದು ಅಚೀವ್ ಆಗಬಾರ್ದು ಈಚೀವ್ ಆಗಬಾರ್ದು ಇಟ್ ವಿಲ್ ರಿಮೇನ್ ಆಸ್ ಹಾಜಿ ಅಬ್ದುಲ್ಲಾ ಹಾಸ್ಪಿಟಲ್ ಆ್ಯಂಡ್ ವಿಲ್ ಫೈಟ್ ಫಾರ್ ದ ಜಸ್ಟಿಸ್ ಆ್ಯಂಡ್ ಯು ವಿಲ್ ಸಿ ವಿಲ್ ವಿನ್ ಇಟ್ ದ ಜಸ್ಟಿಸ್ ವಿಲ್ ಪ್ರಿವೇಲ್ ದಟ್ಸ್ ಇಟ್ ಜನಾರ್ದನ್ ಭಂಡಾರ್ಕರ್ ಅವರು ಇವತ್ತು ಕಾಂಗ್ರೆಸ್ ಅನ್ನ ಪ್ರತಿನಿಧಿಸಿ ತಾವು ಕಡೆಯದಾಗಿ ಸೊ ಆಸ್ಪತ್ರೆ ಯಾಕೆ ಬೇಕು ಅನ್ನೋದನ್ನ ನೀವು ಇದುವರೆಗೆ ಹೇಳಿದ್ರಿ ಕಡೆಯದಾಗಿ ತಾವು ಜನತೆಗೆ ಏನ್ ಹೇಳಿಕೆ ಇಷ್ಟಪಡ್ತೀರಿ ಇವತ್ತು ಜನರು ಕೂಡ ಎಲ್ಲೋ ಒಂದು ಕಡೆ ಬದಲಾಗ್ತಾ ಇದ್ದಾರೇನೋ ಇಲ್ಲ ನಮ್ಗೆ ಹಾಜಿ ಅವರ ಹೆಸರೇ ಬೇಕು ನಮಗೆ ಶಂಭು ಶೆಟ್ಟಿ ಅವರ ಹೆಸರನ್ನು ಇಟ್ಟುಕೊಂಡು ನಾವು ಆಸ್ಪತ್ರೆಗೆ ಹೋಗುವುದಿಲ್ಲ ಅನ್ನೋ ನಿರ್ಧಾರಕ್ಕೂ ಕೆಲವರು ಬಂದಿದ್ದಾರೆ ನಮ್ಮ ಕರೆಗಳಲ್ಲಿ ಗೊತ್ತಾಗಿದೆ ಸೊ ತಾವೇನು ಹೇಳ್ತೀರಾ ಅಬ್ದುಲ್ಲಾ ಸಾಹೇಬ್ರವರು ಉಡುಪಿ ಜಿಲ್ಲೆಯ ಸೌಹಾರ್ದ ಸಂಕೇತ ಅಬ್ದುಲ್ಲಾ ಸಾಹೇಬ್ರ ಬಗ್ಗೆ ನನಗೆ ಅತೀವಾದ ಗೌರವವಿದೆ ಅದ್ರ ಬಗ್ಗೆ ನಾನು ಏನು ಮಾತಾಡಿ ಹೋಗೋದಿಲ್ಲ ಇವತ್ತು ಆಸ್ಪತ್ರೆಯನ್ನೇ ಅವರ ಹೆಸರು ಚಿರಾಯವಾಗಿ ಉಳಿತದೆ ಅದು ನಾವು ಜೀವಂತವಾಗಿರೋ ತನಕ ಅದು ಹಾಗೆ ನೋಡ್ಕೊಳ್ಳಿಕ್ಕೆ ಪ್ರಯತ್ನಗಳನ್ನು ಮಾಡ್ತೇವೆ ಯಾವುದೇ ಸರ್ಕಾರಗಳು ಬರಲಿ ಅದನ್ನು ನಾವು ಬಿಡುವುದಿಲ್ಲ ಹಾಜಿ ಅಬ್ದುಲ್ಲಾ ಇರ್ತಾರೆ ಅದೇ ಹೆಸರು ಇರ್ತಾರೆ ಅದೇ ರೀತಿ ಬಿ ಆರ್ ಶೆಟ್ಟಿ ಅವರ ತಂದೆ ತಾಯಿಗಳ ಹೆಸರು ಎರಡೂ ಆಸ್ಪತ್ರೆಗಳಲ್ಲಿ ಕೂಡ ಇರ್ತದೆ ಅದು ಉಡುಪಿಗೆ ಒಂದು ಸುಸಜ್ಜಿತವಾದ ಆಸ್ಪತ್ರೆ ಆಗಲಿ ಮತ್ತು ಜನರಿಗೆ ಉಚಿತ ಸೇವೆ ಇನ್ನೂರು ಬೆಡ್ನಲ್ಲಿ ಸಿಗಲಿ ಹಾಜಿ ಅಬ್ದುಲ್ಲಾರ ಹೆಸರಲ್ಲಿ ಏನು ಅವರು ಸಣ್ಣ ಡಿಸ್ಪೆನ್ಸರಿ ಮಾಡಿದ್ರು ಇವತ್ತು ದೊಡ್ಡ ಹಾಸ್ಪಿಟಲ್ ಆದರೆ ನಿಜವಾಗಿ ಹಾಜಿ ಅಬ್ದುಲ್ಲಾ ಸಾಹೇಬರಿಗೆ ನಾವು ಸಲ್ಲಿಸುವ ಗೌರವ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವರಿಗೆ ನನ್ನ ಆಶಯ ಇಷ್ಟೇ ಇನ್ನೂರು ಬೆಡ್ಡೆಡ್ ಆಸ್ಪತ್ರೆನೂ ಆಗಲಿ ನಾನ್ನೂರು ಬೆಡ್ಡೆಡ್ ಆಸ್ಪತ್ರೆನೂ ಆಗಲಿ ಬಡ ಜನರಿಗೆ ಸಿಗಲಿ ಉಚಿತವಾದ ಸೇವೆ ಅಜೆ ಅಬ್ದುಲ್ಲಾ ಅವರು ಏನು ಎಸ್ಪೈಯರ್ ಮಾಡಿದ್ರು ಉಚಿತ ಸೇವೆ ಆಸ್ಪತ್ರೆಗೆ ವಿರೋಧ ಇಲ್ಲ ಖಂಡಿತ ಹೇಳ್ತಾನೆ ಬಿಆರ್ ಶೆಟ್ಟಿಗೆ ಏನು ವಿರೋಧ ಇಲ್ಲ ವಿರೋಧ ಇರುವುದು ಬಿಸ್ನೆಸ್ ಮಾಡೆಲ್ ಗೆ ಮಾತ್ರ ಖಂಡಿತವಾಗಿಯೂ ಹೆಸರು ಹೆಸರು ಆಜಿ ಅಬ್ದುಲ್ಲಾ ಅವರ ಹೆಸರನ್ನ ಇಟ್ಟುಕೊಂಡು ಅಜೆ ಅಬ್ದುಲ್ಲಾ ಅವರು ಒರಿಜಿನಲಿ ಏನು ಕನ್ಸೆಪ್ಚುಲೈಸ್ ಮಾಡಿದ್ರು ಭಾಳ ಖುಷಿ ನಾನು ಅದನ್ನೇ ಹೇಳ್ತಾ ಇದ್ದೇನೆ ಭಾಳ ಜನ ನನ್ನನ್ನು ಕೇಳ್ತಾ ಇದ್ದಾರೆ ಆಸ್ಪತ್ರೆ ಮೇಲೆ ಬರ್ತಾ ಇದೆ ಅಂತ ನಾನು ಅವರಿಗೆ ಹೇಳಿದೆ ಆರ್ನೂರು ಬೆಡ್ ಉಚಿತ ಆಸ್ಪತ್ರೆ ನಮ್ಮೆಲ್ಲರಿಗೂ ಸಿಗುತ್ತೆ ಚಿಂತೆ ಮಾಡಬೇಡಿ ಅಂತ ಅದೇ ಒಂದು ಕನಸನ್ನು ಇಟ್ಟುಕೊಂಡು ನಾವು ಹೋರಾಟವನ್ನು ಮಾಡ್ತೇವೆ ಗೆಲುವು ನಮ್ಮದು ಅದರಲ್ಲಿ ಡೌಟ್ ಬೇಡ ಇವತ್ತು ನ್ಯಾಯಾಲಯದ ಇದ್ರ ಬಗ್ಗೆ ನಾನು ನ್ಯಾಯಾಲಯದ ಬಗ್ಗೆ ಅತೀವ ಇದೆ ಅದು ಯಾವ ತೀರ್ಮಾನ ಕೊಡೋದು ಅದಕ್ಕೆ ನಾವು ಬದ್ಧ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಎಸ್ ಅಂತೂ ಕಡೆಯದಾಗಿ ಒಂದೊಮ್ಮೆ ಹಾಜಿ ಅಬ್ದುಲ್ಲರ್ ಅವರ ಹೆಸರಿದ್ರೆ ಹಾಜಿ ಅಬ್ದುಲ್ಲರ್ ಅವರ ಹೆಸರಿಗೆ ಕುಂದು ಬಾರದ ರೀತಿಯಲ್ಲಿ ಆಸ್ಪತ್ರೆ ನಡ್ಕೊಂಡು ಹೋಗುದಾದ್ರೆ ಎಲ್ಲರೂ ಕೂಡ ಒಪ್ಲಿಕ್ಕೆ ತಯಾರಿದ್ದಾರೆ ಸೊ ಇದುವರೆಗೆ ನಮ್ಮ ಸ್ಟುಡಿಯೋದಕ್ಕೆ ಆಗಮಿಸದಕ್ಕಾಗಿ ಡಾಕ್ಟರ್ ಪಿ ಭಂಡಾರಿ ಅವರಿಗೆ ಜನಾರ್ದನ್ ಭಂಡಾರ್ಕರ್ ಅವರಿಗೆ ಅದ್ರ ಜೊತೆಯಲ್ಲೇ ಯೋಗಿ ಶೇಟ್ರವರು ಅವರು ಮತ್ತು ಇಕ್ಬಾಲ್ ಮನರ್ ಅವರು ತಮಗೆಲ್ಲರೂ ಕೂಡ ಧನ್ಯವಾದಗಳು ಒಟ್ಟಾರೆ ಆಗಿ ವೀಕ್ಷಕರೇ ನಾವು ಈ ಒಂದು ವಿಚಾರವನ್ನ ಕೇವಲ ಚರ್ಚೆಗೆ ಮಾತ್ರ ಸೀಮಿತ ಅಲ್ಲ ಇವತ್ತು ಜನರು ಯೋಚನೆ ಮಾಡಬೇಕಾಗಿದೆ ಹೇಗೆ ನಡಿಬೇಕು ಯಾರ ಹೆಸರಿನಲ್ಲಿ ಇರಬೇಕು ಅನ್ನೋದನ್ನ ಕಡೆದಾಗಿ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಇವತ್ತು ಪ್ರಜೆಗಳು ಯೋಚಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ